ಆನಂದ ಭರಿತರಾಗಿರುವ ದಶರಥ ಒಂದು ದಿನ ಮಲಗಿದ್ದವನು ಥಟ್ಟನೆ ಮೇಲೆ ಕೆದ್ದ. ಗುರುಗಳನ್ನು ಕರೆದ. ಗುರುಗಳೇ, ಏನಪ್ಪ ಗುರುಗಳೇ, ನಾನು ಇಂದು ಸ್ವಪ್ನವನ್ನು ಕಂಡೆ. ಅದಷ್ಟು ಉಚಿತವಾದ ಸ್ವಪ್ನಗಳಾಗಿ ಕಂಡು ಬರುತ್ತಿಲ್ಲ. ಮನಸ್ಸಿನಲ್ಲಿ ಏಕೋ ಭಯವಾವರಿಸಿದೆ. ಈ ಭಯವನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ನಾನೊಂದು ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೇನೆ, ತಾವು ಅಪ್ಪಣೆ ಕೊಡಿಸಿ. ವಸಿಷ್ಠ ಕೇಳಿದ್ರೆ, ಏನಪ್ಪ ಸ್ವಾಮಿ? ಇನ್ನೇನು ಇಲ್ಲ, ಈ ಅಯೋಧ್ಯಾ ನಗರದ ಯುವರಾಜ್ಯಾಭಿಷೇಕವನ್ನ ನನ್ನ ಮಗನಾಗಿರ್ತಕ್ಕಂಥ ಶ್ರೀರಾಮನಿಗೂ ಮಾಡೋಣ. ವಸಿಷ್ಠರಂದ್ರಂತೆ, ಆಹಾ ದಶರಥ, ನಿನಗೆ ಮನಸ್ಸಿಗೆ ಬರತಕ್ಕಂತಹ ಪ್ರತಿಯೊಂದು ಕಾರ್ಯವೂ ಸಹ ಒಳ್ಳೆಯದೇ. ನೀನೀಗ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ಲೋಕ ಕಲ್ಯಾಣ ಕಾರ್ಯ ಅಗತ್ಯವಾಗಬಹುದು. ಪಕ್ಕದಲ್ಲಿದ್ದನ್ ಸುಮಂತ್ರನ ಕೇಳಿದ. ಸುಮಂತ್ರ, ನೀನೇನ್ ಹೇಳ್ತೀಯ? ಸುಮಂತ್ರ ಅಂದ, ಸ್ವಾಮಿ ರಾಮರಾಜನಾಗ್ತಾನೆ ಅಂದ್ರೆ ಯಾರಿಗ ಬೇಡ ಅಂತಾರೆ ಸ್ವಾಮಿ? ಬಯಸಿ ಬಯಸಿ ಪ್ರಪಂಚದಲ್ಲಿ ಜಗದೊಡೆಯನಾದ ರಘುವೀರ ಸಮರ್ಥ ಶ್ರೀರಾಮ ತನಗೆ ಅರಸನಾಗ್ತಾನೆ ಅಂದ್ರೆ ಯಾವ ಪ್ರಜೆಯೂ ಬೇಡ ಅನ್ನುವುದಿಲ್ಲ. ಬಹಳ ಸಂತೋಷದ ವಿಚಾರ, ಅಗತ್ಯವಾಗಿ ಮಾಡಿ ತಾಳಿ. ಪ್ರಜೆಗಳನ್ನೆಲ್ಲ ಕೇಳೋಣ, ಯಾಕೆಂದ್ರೆ ಆ ಪ್ರಜೆಗಳಿಗೆ ಬೇಡದೇ ಇರೋ ರಾಜನ್ ತಂದು ಕೂರಿಸಿದ್ರೆ. ಹಾಗಾದರೆ ನಮ್ಮ ಪ್ರಜೆಗಳಿಗೆ ರಾಮ ರಾಜನಾಗೋದು ಇಷ್ಟವಾಗಿದ್ರೆ ಒಂದ್ಸಲ ವಿಚಾರಿಸೋಣ ಅಂತ ಹೇಳಿ ಪ್ರಜೆಗಳನ್ನೆಲ್ಲ ಸೇರಿಸಿದ. ಪ್ರಜಾಕೋಟಿ ಜನಗಳೇ, ನಾನು 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಸಾಕಾಗಿದೆ. ಇನ್ನು ಮುಂದಕ್ಕೆ ನಿಮಗೆ ನನ್ನ ಮಗನಾಗಿರುವ ರಾಮನನ್ನೇ ರಾಜನನ್ನಾಗಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೇನೆ. ಅಯೋಧ್ಯಾ ನಗರಕ್ಕೆ ಅವನು ರಾಜನಾಗುವುದು ನಿಮಗೆಲ್ಲ ಇಷ್ಟವೇ? ಒಂದು ಸ್ವಲ್ಪ ಹೊತ್ತಿನಲ್ಲಿ ಕೋಲಾಹಲ ಎದ್ದು ಬಿಡುತ್ತೆ. ಓ ಸಂತೋಷ ಸಂತೋಷ ಸಂತೋಷ, ರಾಮರಾಜನಾಗೋದು ನಮ್ಮ ಪುಣ್ಯ, ರಾಮರಾಜನಾದ್ರೆ ನಮ್ಮ ಭಾಗ್ಯ, ಆದಷ್ಟು ಬೇಗ ನೀವು ಅವನನ್ನು ರಾಜನ್ ಮಾಡಿಬಿಡಿ. ಎಲ್ಲರೂ ರಾಮರಾಜನಾಗಲಿ ರಾಮರಾಜನಾಗಲಿ ಅಂದಾಗ ದಶರಥ ಹೇಳ್ತಾನೆ, ಆಹಾ ನಾನು ನನ್ನ ಮಗನ ಮೇಲೆ ಎಷ್ಟೊಂದು ಅತಿಶಯದ ಪ್ರೇಮವನ್ನಿಟ್ಟಿದ್ದೇನು, ನನ್ನ ಪ್ರಜಾಕೋಟಿಗಳು ಅದಕ್ಕಿಂತಲೂ ಅತಿಶಯವಾಗಿಟ್ಟಿದ್ದಾರೆ. ಗುರುಗಳೇ, ನನ್ನ ಮಗನಾಗಿರ್ತಕ್ಕಂಥ ರಾಮನಿಗೆ ಪಟ್ಟ ಕಟ್ಟುವುದಕ್ಕೆ ಒಂದು ಮುಹೂರ್ತವನ್ನು ನಿಶ್ಚಯ ಮಾಡಿ. ವಸಿಷ್ಠರು ಮುಹೂರ್ತವನ್ನು ಲೆಕ್ಕ ಹಾಕಿದರು. ಲೆಕ್ಕ ಹಾಕಿ ಹೇಳಿದರು, ದಶರಥ ನೀನು ನನ್ನ ಮಾತನ್ನು ಪಾಲಿಸಲೇಬೇಕು. ಅಗತ್ಯವಾಗಿ ಗುರುಗಳೇ, ತಮ್ಮ ಅಪ್ಪಣೆಯಾದರೆ ಸಾಕು. ಹಾಗಾದರೆ ಕೇಳು, ನಾಳೆ ದಿನ ಪುಷ್ಯ ನಕ್ಷತ್ರದಲ್ಲಿ ಅಭಿಜಿತ್ ಮುಹೂರ್ತವು ಬಹಳ ಪ್ರಶಸ್ತವಾಗಿದೆ. ರಾಮನಿಗೆ ನಾಳೆಯೇ ಪಟ್ಟಾಭಿಷೇಕ. ಪಕ್ಕದಲ್ಲಿದ್ದಂತ ಸುಮಂತ್ರ ಎದ್ದ. ಇದೇನು ಸ್ವಾಮಿ ಅನ್ಯಾಯ? ಅಲ್ಲ, ರಾಮನ ಪಟ್ಟಾಭಿಷೇಕವೆಂದರೇನು ಬರಿಯ ಬಾಯಿ ಮಾತೆ? ಸಾಮಂತರಾಜರನ್ನು ಕರೆಸಬೇಕು, ನೆಂಟರಿಷ್ಟರನ್ನೆಲ್ಲ ಕರೆಸಬೇಕು. ಆ ಮಾತು ಆಗಿರಲಿ, ರಾಮನಿಗೆ ಅತಿ ಪ್ರಿಯನಾಗಿರ್ತಕ್ಕಂಥ ತಮ್ಮನಾದ ಭರತ ಮಾವನ ಮನೆಯಿಂದ ಸೋದರ ಮಾವನ ಮನೆಯಿಂದ ಬರೋದಕ್ಕೂ ಆಗಲ್ಲ. ಇಂಥದ್ರಲ್ಲಿ ಪಟ್ಟವನ್ನು ಕಟ್ಟುವಂತಿರಲ್ಲ ನ್ಯಾಯವೇ? ದಶರಥ ಎದ್ದು ಬಂದು ಸುಮಂತ್ರನ ಕೈ ಹಿಡಿದು ಹೇಳ್ತಾನೆ, ಸುಮಂತ್ರ ಗುರುಗಳು ಹೇಳುತ್ತಿರುವ ಮಾತಿನಲ್ಲಿ ಏನು ಅರ್ಥವಿದೆ ಅದನ್ನು ತಿಳಿಯೋಣ. ಗುರುಗಳೇ ಏನು ವಿಶೇಷ? ಅವರು ಹಾಗೇ ನೋಡುತ್ತಾ ಹೇಳ್ತಿದ್ದಾರಪ್ಪ, ನಾನಿಟ್ಟಿರುವ ಈ ಮುಹೂರ್ತ ಕೇವಲ ಕಲ್ಯಾಣ ಮಾತ್ರವಲ್ಲ, ಪಟ್ಟಾಭಿಷೇಕ ಮಾತ್ರವಲ್ಲ, ಲೋಕ ಕಲ್ಯಾಣ ಮುಹೂರ್ತ. ಇಲ್ಲಿ ವಸಿಷ್ಠರು ಮುಹೂರ್ತವನ್ನಿಟ್ಟು ಹೇಳ್ತಾರಪ್ಪ, ಈ ಮುಹೂರ್ತ ಒಂದು ಕಲ್ಪಕ್ಕೆ ಒಂದೇ ಸಲ ಬರೋದು. ಇಲ್ಲಿ ಬಹಳ ಅರ್ಥ ಇದೆ. ಒಂದು ಕಲ್ಪಕ್ಕೆ ಒಂದೇ ಸಲ ಬರೋದು ಅಂದರೆ, ತ್ರೇತಾಯುಗದಲ್ಲಿ ರಾವಣ ಸಂಹಾರಾರ್ಥವಾಗಿ ರಾಮ ಹೊರಡೋದು ಒಂದೇ ಸಲ, ಆ ಯುಗಕ್ಕೆಲ್ಲ ಒಂದೇ ಸಲ, ಮತ್ತೆ ಮತ್ತೆ ರಾಮ ಕಾಡಿಗೆ ಹೋಗೋ ಸಂದರ್ಭವಿಲ್ಲ. ಆದ್ದರಿಂದಲೇ ಈ ಮುಹೂರ್ತದಲ್ಲೇ ರಾಮನಿಗೆ ಪಟ್ಟಾಭಿಷೇಕವಾಗಬೇಕು. ಎದ್ದೋಡಿ ಬಂದು ದಶರಥ ಸುಮಂತ್ರದ ಕೈ ಹಿಡಿದು ಹೇಳ್ತಾನೆ, ಸುಮಂತ್ರ ಕಳೆದು ಹೋದ ಬಂಧುಗಳನ್ನು ಪಡ್ಕೊಳ್ಳಬಹುದು, ಮಕ್ಕಳು ಮರಿಗಳನ್ನು ಬೇಕಾದರೂ ನಾವು ಯಾವ ರೀತಿಯಲ್ಲಾದರೂ ಸಮಾಧಾನ ಮಾಡಬಹುದು, ಐಶ್ವರ್ಯ ಹೋದ್ರೆ ಐಶ್ವರ್ಯ ಕಳಿಸ್ಕೋಬಹುದು, ಆದ್ರೆ ಈ ಸಮಯ ಹೋದ್ರೆ ತಿರುಗ ಸಿಕ್ಕಲ್ಲ ಕಣೆಯ. ಮೇಧಾವಿಗಳಾದ ನನ್ನ ಮಕ್ಕಳು ಯಾರು ಬೇಸರ ಮಾಡಿಕೊಳ್ಳಲ್ಲ, ಆದ್ರಿಂದ ನಾಳೆ ಪಟ್ಟಾಭಿಷೇಕ. ಸುಮಂತ್ರ ಕೈ ಜೋಡಿಸಿ ಹೇಳ್ತಾನೆ, ಒಡೆಯ ಎಂದೂ ನಾನು ನಿನಗೆ ಎದುರಾಡಿದವನಲ್ಲ,
ಮುಂದಾಗಬಹುದಾದಂತಹ ವಿಚಾರವನ್ನು ಸ್ವಲ್ಪ ಸೂಚನೆ ಮಾಡಿದೆ. ನಿಮ್ಮಪ್ಪಣೆ ಆದರೆ ಇದು ಎಲ್ಲ ಸಿದ್ಧ ಮಾಡ್ತೇನೆ. ವಸಿಷ್ಠರೆದ್ರು, ವಾಮದೇವ, ಜಾಬಾಲಿಗಳೇ, ನೀವೆಲ್ಲರೂ ಆ ಪಟ್ಟಾಭಿಷೇಕಕ್ಕೆ ಬೇಕಾದದ್ದೆಲ್ಲ ಸಿದ್ಧ ಮಾಡಿ ಬರಹೇರಿಸಿ ರಾಮನನ್ನ. ಶ್ರೀರಾಮದೇವ ದಡದಡಲನ್ನೇ ಓಡಿ ಬಂದಿದ್ದೆ. ತಂದೆಯ ಮುಂದೆ ಕೈಗಳನ್ನು ಜೋಡಿಸಿ ನಿಂತರಂತೆ. ಜಯ ಗುರುದೇವ. ವಸಿಷ್ಠರು ಹೇಳಿದರು, ರಾಮ, ನಿಮ್ಮ ತಂದೆಯಾಗಿರುವ ದಶರಥ ಚಕ್ರವರ್ತಿ ನಿನಗೆ ನಾಳೆ ದಿವಸ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರಪ್ಪ. ನಾಳೆ ಪುಷ್ಯನಕ್ಷತ್ರದಲ್ಲಿ ನಿನಗೆ ಪಟ್ಟವಾಗಿದೆ, ಆದ್ದರಿಂದ ಪಟ್ಟಾಭಿಷೇಕಕ್ಕೆ ಯೋಗ್ಯನಾಗಿರುವ ನೀನು ಇಂದಿನ ದಿನದ ರಾತ್ರಿ ನಿರಶನ ಅಂದ್ರೆ ಉಪವಾಸ ವ್ರತವನ್ನು ಕೈಗೊಂಡು ವ್ರತ ನೇಮನಾಗಿರಬೇಕು. ನೀನು ಸಿದ್ಧನಾಗಿದ್ದರೆ ನಾನು ಬಂದು ನಿನ್ನ ಕೈಗೆ ಕಂಕಣವನ್ನು ಕಟ್ತೇನೆ. ನೀನು ಮತ್ತು ಸೀತೆ ಇಬ್ಬರೂ ಸಹ ರಾತ್ರಿ ಎಲ್ಲವೂ ವ್ರತ ನೇಮದಿಂದ ಇರಲೇಬೇಕು. ರಾಮದೇವ ಸ್ಥಿತ ಪ್ರಜ್ಞ, ಯಾವ ಚಲನೆಯೂ ಇಲ್ಲದೆ ಅಗತ್ಯವಾಗಿ ಆಗಬಹುದು. ಅಪ್ಪಾಜಿ, ಈ ಸಮಾಚಾರವನ್ನ ನನ್ನ ತಾಯಿ ಆಗಿರ್ತಕ್ಕಂಥ ಕೌಸಲ್ಯಗೆ ನನ್ನ ಹೆಂಡತಿಗೆ ಹೇಳಿ ಬರ್ತೇನಪ್ಪ. ಹೋಗು ಕಂದ. ರಾಮ, ಎಚ್ಚರಿಕೆ, ಕೋಸಲ ರಾಜ್ಯವನ್ನು ನೀವು ಒಪ್ಪಿಸುತ್ತಿದ್ದೇನೆ. ಇದು ಸೂರ್ಯವಂಶದಿಂದ ಬಂದಿರತಕ್ಕಂಥ ಮಹಾಮಹಾ ಧೀಮಂತರಾದರ ಆಳಿದ ಈ ರಾಜ್ಯ. ಧರ್ಮ ನೀತಿ ನಿಷ್ಠೆಗಳಿಂದ ರಾಜ್ಯ ಪರಿಪಾಲನೆಯನ್ನು ಮಾಡಿ ನಮ್ಮ ವಂಶಕ್ಕೆ ಕೀರ್ತಿ ತರುವಂತಹ ಅವನಾಗು, ಮಂಗಳವಾಗಲಿ. ತಂದೆಯ ಪಾದಕ್ಕೆ ನಮಸ್ಕಾರ ಮಾಡಿ ತಾಯಿ ಮನೆಗೆ ಬರ್ತಾ ಇದ್ದಾನೆ. ತಾಯಿ ಮನೆಗೆ ಬಂದಿದ್ದೆ ಅಮ್ಮ. ಅಮ್ಮ ಅಂದ್ರೆ ಆ ತಾಯಿ ಓಡೋಡಿ ಬರ್ತಾಳಂತೆ. ರಾಮ ಕೇಳಿದೆ, ರಾಮ ನೀನು ರಾಜನಾಗ್ತೀಯಾ ಎಂಬ ಮಾತನ್ನು ಕೇಳಿದೆ. ಇದು ಅದಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದೇನೆ, ಸಿದ್ಧನಾಗು. ತಾಯಿಗೆ ನಮಸ್ಕಾರ ಮಾಡಿ ಅಮ್ಮ ಈ ಸಮಾಚಾರವನ್ನು ಸೀತೆಗೆ ತಿಳಿಸಿ ಬರ್ತೇನೆ. ಹೋಗಪ್ಪ. ಬರುವ ವೇಳೆಗೆ ಸೀತಾದೇವಿಗೆ ಈ ವರ್ತಮಾನವನ್ನು ಮುಟ್ಟಿಸಿದನಂತೆ. ಸೀತಾದೇವಿಯು ಅಂದಿನ ದಿನ ಅನೇಕ ಜನ ಹಿರಿಯರನ್ನು ಬರಮಾಡಿಸಿ ತುಳಸಿಯ ಪೂಜೆಯನ್ನು ಮಾಡಿ, ನನ್ನ ಗಂಡ ನಾನು ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳುತ್ತಿದ್ದಾನೆ ಅಂತ ದಾನ ಧರ್ಮಗಳನ್ನು ಮಾಡುತ್ತಿದ್ದಾನೆ. ಇಲ್ಲಿ ದಶರಥ ಹೇಳಿದ, ಸುಮಂತ್ರ, ನಾಡಿನ ಜನಗಳಿಗೆಲ್ಲ ಡಂಗುರ ಸಾರಿಬಿಡು, ಊರೆಲ್ಲ ಅಲಂಕಾರವಾಗಲಿ. ರಾಮನ ಪಟ್ಟಾಭಿಷೇಕ ಎಂದ ಕೂಡಲೇ ಆ ಊರಿನ ಜನಗಳಿಗೆಲ್ಲ ತಮ್ಮನೇಲೇನೋ ಹಬ್ಬ ಮಾಡದಂಗೆ ಮಾಡ್ತಿದ್ದಾರಂತೆ. ಪುಣ್ಯಾತ್ಮರಗಳನ್ನು ಕಂಡ್ರೆ ಜನ ಹಾಗೆ ಸಂತೋಷ ಪಡೋದು. ಕಥೆಯಲ್ಲಿ ಡಂಗುರದವನು ಡಮ 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 ಸಾರದ. ಓ ಸಾರುವೆ ಡಂಗುರ ಕೇಳಿರಿ ಪ್ರಜನರೇ, ಸಾರುವೆ ಡಂಗುರ ಸಾರಿಸಿದರು, ತಳಿರು ತೋರಣಗಳಿಂದ ಅಲಂಕಾರ ಮಾಡಿದರು, ಬಾಗಿನ ದ್ರವ್ಯಗಳನ್ನು ಹೊತ್ತು ತಿರುಗಿದರು, ಮುತ್ತೈದೆಯರು ಸ್ನಾನವನ್ನು ಮಾಡಿಕೊಂಡು ಮದುವಣಗಿತ್ತೀಯರಂತೆ, ಅಂದರೆ ತಾವು ವಧುವರೋ ಎಂಬತಕ್ಕಂತಹ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ತಟ್ಟ ತಪ್ಪಲೆಗಳನ್ನೆಲ್ಲವನ್ನು ಹಿಡಿದು ಸಾಲು ಸಾಲಾಗಿ ದೇವಸ್ಥಾನಕ್ಕೆಲ್ಲ ಓಡಾಡ್ತಾ ಇದ್ದಾರೆ. ಕೌಸಲ್ಯ ಅರಮನೆಯಲ್ಲಿ ಇರತಕ್ಕಂತಹ ಸಖೀರಿಗಂತೂ ಆನಂದವೋ ಆನಂದ, ಏಕೆಂದರೆ ತಮ್ಮ ಒಡತಿಯಾಗಿರುವ ಕೌಸಲ್ಯ ಮಗ ರಾಮ ರಾಜನಾಗ್ತಾನೆ ಅಂತ ಓಡಾಡ್ತಾ ಇದ್ದಾರೆ. ಆ ಕಡೆಯಿಂದ ಗೂನು ಬೆನ್ನಿನ ಒಬ್ಬಳು ಬಂದಳಂತೆ, ಮಂಥರೆ ಅಂತ. ನೋಡಿದ್ಲ ಎಮ್ಮ, ಇದೇನು ಇಷ್ಟೋ ಜನ ಶಿರ್ಕ ಮುಟ್ಟಿದ್ದಾರೆ. ಇದೇನು ಓಡಾಟ, ಅಲ್ಲೊಬ್ಬಾಕೆ ದಡ ದಡ ದಡ್ಡು ಹೋಗ್ತಿದ್ರೆ ಅವಳನ್ನು ತಡೆ ನಿಲ್ಸಿದ್ರು. ನಿಲ್ಲೇ ಅಮ್ಮ, ಯಾರೇ ನೀನು? ಅಮ್ಮ ನಾನು ಕೌಸಲ್ಯ ಸಖಿ. ಆಹಾ, ಕೌಸಲ್ಯ ಸಖಿಯೋ? ಏನಿಷ್ಟು ಸಡಗರ, ಏನಿಷ್ಟು ಸಂಭ್ರಮ? ಮಂಥರ ನಿನಗೆ ಗೊತ್ತಿಲ್ವೇ? ಗೊತ್ತಿಲ್ವಲ್ಲ. ಅವಳಿಗೆ ಆನಂದ ಸಂತೋಷ. ಮಂದರ, ನಾಳೆ ದಿವಸ ಶ್ರೀರಾಮನಿಗೆ ಪಟ್ಟಾಭಿಷೇಕ. ಈ ಕೋಲಿಡ್ಕೊ, ಹಾ, ರಾಮನಿಗೆ ಪಟ್ಟಾಭಿಷೇಕವೇ? ಹೌದು. ಆಹಾ, ಯಾರು ಏರ್ಪಾಡು ಮಾಡಿರೋದು? ಮಹಾರಾಜರಾದ ದಶರಥ ಚಕ್ರವರ್ತಿಗಳು, ವಾಮದೇವರೆಲ್ಲ ಸಿದ್ಧ ಮಾಡುತ್ತಿದ್ದಾರೆ. ನಾಳೆ ರಾಮನೇ ರಾಜ. ನಿಯಮ ಅಂದ್ಲು, ನಾ ಬದುಕಿದ್ರೆ ಅವನೆಲ್ಲಿ ರಾಜ? ದಡ 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 ಬಂದಳಂತೆ. ಎಲ್ಲಿಗೆ? ಆ ದಶರಥನ ಮುದ್ದು ಮಡದಿಯಾದ ಕೈಕೆಯ ಅರಮನೆಗೆ. ಕೈಕಾ ಕೈಕಾ ಕೈಕಾ, ಮಲಗಿರುವ ಕೈಕಾ ನಿದ್ದೆ ಮಾಡ್ತಿದ್ರೆ. ಕೈಕಾ, ಪ್ರಪಂಚವೇ ಹಾಳಾಗಿ ಹೋಗ್ತಿದ್ರೆ ನಿದ್ದೆ ಮಾಡ್ತಾ ಇದ್ದೀಯಲ್ಲೇ, ಏಳಮ್ಮ ಏಳು. ಈ ಮಂದರೆ ಕೈಕೆಯ ತೌರು ಮನೆಯಿಂದ ಬಂದ ಸಖಿ. ಚಿಕ್ಕಂದಿನಿಂದಲೂ ಈ ಕೈಕೆಯನ್ನ ಪ್ರೀತಿಯಿಂದ ಕಂಡವಳು. ಅವಳ ಕ್ಷೇಮ ಎಂದರೆ ಇವಳಿಗೆ ಬಹಳ ಪ್ರೇಮ. ಆದರೆ ಇಲ್ಲಿನ ಸಂದರ್ಭ, ಏಳಮ್ಮ ಹಾಳಾಗ್ತಿದೆ, ನಿದ್ದೆ
ಮಾಡ್ತಾ ಇದೆಯಲ್ಲೇ. ಈ ಮಲಗಿದ್ದ ಕೈಗೆ ಕಣ್ಣನ್ನು ಬಿಟ್ಟು ಏನು ಮಂಥರ ಇಷ್ಟೊಂದು ಅಬ್ಬರ ಮಾಡ್ತಾ ಇದೀಯ, ಏನಾಯ್ತು, ಏನ್ ಅನರ್ಥವಾಯ್ತು ಅಮ್ಮ? ಅನರ್ಥವೇನೆ, ಹಾಳಾಗೇ ಹೋಯ್ತು, ಹಾಳಾಗೋಯ್ತೆ. ಏನಾಯ್ತು, ನಾಳೆ ದಿವಸ ರಾಮನಿಗೆ ಪಟ್ಟಾಭಿಷೇಕ, ನಾಳೆ ದಿವಸವೇ ಯುವರಾಜ್ಯಾಭಿಷೇಕ. ಏನ ಆನಂದವಾಗಿ ಬಿಡ್ತು ಆ ಕೈಕೆಗೆ, ಓಡಿ ಬಂದು ಕೈ ಹಿಡ್ಕೊಂಡ್ಬಿಟ್ಲು. ನನ್ನ ರಾಮನಿಗೆ ಪಟ್ಟಾಭಿಷೇಕ, ನನ್ನ ರಾಮ ನಾಳೆ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ. ಆ ರಾಮಚಂದ್ರನು ನವರತ್ನ ಮಣಿ ಭರಿತವಾದ ಕಚ್ಚು ಖಚಿತವಾದಂತ ಲೋಕ ಪ್ರಸಿದ್ಧವಾದ ಸೂರ್ಯ ಸಿಂಹಾಸನದ ಮೇಲೆ ಕುಳಿತು ಆ ಕಿರೀಟವನ್ನು ಧರಿಸಿ ನಿಂತ ಎಂದರೆ ಈ ಎರಡು ಕಣ್ಣುಗಳು ರಾಮನನ್ನು ನೋಡಲು ಸಾಧ್ಯವಿಲ್ಲ. ಅವನು ಓಡಿ ಬಂದು ಅಮ್ಮ ಎಂದು ನಮಸ್ಕರಿಸುವಾಗ ಆ ಆನಂದವನ್ನು ನೋಡಬೇಕು ಎಂದು ಕಾದಿದ್ದೆ. ಮಂತ್ರ ನಿನಗೇನು ಬೇಕು? ಮಂತ್ರ ನೋಡಿದ್ರು, ಅಯ್ಯೋ ಗ್ರಹಚಾರವೇ, ಅಲ್ಲಮ್ಮ ಸಂಕಟ ಪಡೋ ಜಾಗದಲ್ಲಿ ಸಂತೋಷ ಪಡ್ತೀಯ, ನಾನೇನೋ ಹೇಳಿದ್ರೆ ದುಃಖ ಪಡ್ತೀಯ ಅಂದ್ರೆ ಸಂತೋಷ ಪಡ್ತೀಯಲ್ಲೇ? ಕೈಕಿ ಕೇಳಿದ್ದು, ಛೇ ಏನ್ ಮಾತನಾಡ್ತೀಯ, ಈ ಸಂತೋಷ ಸಂದರ್ಭದಲ್ಲಿ ಯಾಕೆ ಸಂಕಟ? ಅಮ್ಮ ರಾಮ ರಾಜನಾದರೆ ನಿನ್ನ ಗತಿಗೇನೆ? ಏನ್ ನನ್ನ ಗತಿ ಏನು? ಓಹೋ ನೀನು ಮುಗ್ಧಳು, ಕೇಳು ಹೇಳ್ತೇನೆ. ರಾಮ ರಾಜನಾದರೆ ರಾಮನ ತಾಯಿಯಾದ ಕೌಸಲ್ಯೇ ರಾಜಮಾತೆಯಾಗ್ತಾಳೆ, ಆಗ ನೀನೇನಾಗ್ತೀಯ? ಕೈಕೆ ನೋಡಿದ್ರು, ಏನಾಗ್ತೇನೆ ನಿನಗಿನ್ನು ತಿಳಿಯದಮ್ಮ, ಕೇಳು. ನಿನ್ನನ್ನು ಮದುವೆ ಮಾಡಿಕೊಂಡು ಮೊದಲುಕೊಂಡು ನಿನ್ನ ಮುದ್ದು ಪತಿಯಾಗಿರ್ತಕ್ಕಂಥ ದಶರಥನು ನಿನ್ನಲ್ಲಿ ತೋರಿದ ಪ್ರೇಮವನ್ನ ಮಿಕ್ಕವರಲ್ಲಿ ಕಡೆಗಾಣಿಸಿದ್ದಾನೆ, ಆ ಸವತಿ ಮತ್ಸರವನ್ನು ಬಿಡ್ತಾಳ ಕೌಸಲ್ಯ? ಅವಳು ರಾಜಮಾತೆಯಾದರೆ ನೀನಾಗ ಅವಳ ದಾಸಿ, ರಾಮ ರಾಜನಾದರೆ ನಿನ್ನ ಮಗನಾದ ಭರತ ಅವನ ಪಾದವನ್ನೊತ್ತುವ ತೊತ್ತು. ಅಷ್ಟು ಮಾತ್ರವಲ್ಲವೇ ಅಮ್ಮ, ಏನೋ ಪ್ರೀತಿಯಿಂದ ನಿನ್ನನ್ನು ಕಾಣ್ತಾನೆ ನನ್ನ ಗಂಡ ಅಂತ ನೀ ಕತೆ ಹೇಳ್ತೀಯಲ್ಲ, ಅವನಲ್ಲಿ ಎಷ್ಟು ಮೋಸ ಇದೆ ನೋಡು. ಅಲುಗಾಡಿದರೆ ಓಡೋಡಿ ಬಂದು ಎಲ್ಲವನ್ನು ಅರ್ಹುದಿದ್ದ ನಿನ್ನ ಪತಿಯಾದ ದಶರಥ ನಿನಗೆ ಗೊತ್ತಿಲ್ಲದೆ ರಾಮನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿದ್ದಾನೆ. ಅದು ಯಾವ ಸಮಯದಲ್ಲಿ ಗೊತ್ತಾ? ಭರತ ಶತ್ರುಜ್ಞರು ನಾಡಿನಲ್ಲಿಲ್ಲದೆ ಇರುವ ಸಮಯದಲ್ಲಿ. ಈಗ ಭರತನಿಗೆ ಗೊತ್ತಾದರೂ ಅವನು ಓಡೋಡಿ ಬಂದರೂ ಬಂದು ಸೇರದೇ ಇರುವ ಸಮಯದೊಳಗಾಗಿ ರಾಮನಿಗೆ ಪಟ್ಟ. ಕಾರಣವೇನು ಎಂದರೆ ರಾಮನಷ್ಟೇ ಸುಂದರನು, ರಾಮನಷ್ಟೇ ಧೀರನು, ರಾಮನಷ್ಟೇ ಪರಾಕ್ರಮಿಯು, ವಿದ್ಯಾವಂತನೂ ಆಗಿರುವ ಭರತನಲ್ಲಿ ರಾಜ್ಯವನ್ನು ಕೇಳುತ್ತಾನೋ ಅಂತ. ಕೈಕಾ ನಿನ್ನನ್ನು ಮದುವೆಯಾಗುವಾಗ ದಶರಥ ಏನ್ ಹೇಳಿದ್ದ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಪಟ್ಟ ಕಟ್ತೇನೆ ಅಂತ ಮಾತು ಕೊಟ್ಟಿದ್ದ ನೆನಪಿದೆಯೇ? ಕೈಕೆ ಹೇಳ್ತಾಳೆ, ಮಂದರ ನನಗೆ ಮಾತು ಕೊಟ್ಟಿದ್ರು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಪಟ್ಟ ಕಟ್ತೇನೆ ಅಂತ. ಆದರೆ ನನಗಿಂತಲೂ ಮುಂಚಿತವಾಗಿ ನಮ್ಮ ಅಕ್ಕ ಮಗನನ್ನು ಹೆತ್ತಳಲ್ಲ, ಧರ್ಮ ಪ್ರಕಾರವಾಗಿ ಜ್ಯೇಷ್ಠ ಪುತ್ರ ತಾನೇ ಅಧಿಕಾರಿ. ಇವಳಂದ್ರು ಜ್ಯೇಷ್ಠ ಪುತ್ರ ಅಧಿಕಾರಿ. ಅಯ್ಯೋ ದಷ್ಟೇ, ನಿನ್ನ ಗಂಡ ಮುದಿವಯಸ್ಸಿನವನು, ನಾಳೆ ಏನಾದರೂ ಕಾಲಗತಿಗೆ ಸಿಕ್ಕಿ ಕಣ್ಣು ಮುಚ್ಚಿದ ಎಂದರೆ ಈ ಕ್ಷಿತಿಯೊಳಗೆ ನಿನ್ನನ್ನು ಕೇಳುವರೇ ಇಲ್ಲ. ಆ ಕೌಸಲ್ಯ ಸುಮಿತ್ರೆಯರು ನಿನ್ನನ್ನು ಕಾಡಿ 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 ತಮ್ಮ ಸೇಡನ್ನು ತೀರಿಸಿಕೊಳ್ತಾರೆ. ರಾಮ ಬಹಳ ಒಳ್ಳೆಯವನೇ ನಿಜ, ಆದರೆ ತಾಯಿ ಮಾತು ಮೀರ್ತಾನ? ತಾಯಿ ಮಾತನ್ನು ಮೀರುವುದಿಲ್ಲ. ಆಗ ತಾಯಿ ಹೇಳಿಸಿ ನಿನ್ನನ್ನು ದಾಸಿಯನ್ನಾಗಿಡಿಸ್ತಾಳೆ. ಕೈಕಾ ನಿನಗೆ ಈ ಗತಿ ಬಂತಲ್ಲೇ ಅಮ್ಮ, ಅಷ್ಟು ಮೃದುವಾದ ಹೃದಯವನ್ನ ಒಂದು ನಾಲ್ಕೇ ನಾಲ್ಕು ಮಾತಿನಲ್ಲಿ ಕೆಡಿಸಿಬಿಟ್ಟು. ಈ ಮಾತು ಕೇಳಿದ್ದೆ ಈ ಕೈಕೆ ನಿಜ, ನನ್ನ ಪತಿ ಗತಿಸಿದ ಮೇಲೆ ನನ್ನ ಗತಿ? ನೀ ಮಂದ್ರೆ ಆಹ್ ಪರಮಾತ್ಮ ನೀ ತಣ್ಣಗಿರಪ್ಪ, ನನ್ನ ಮಾತು ಕೇಳ್ತಲ್ಲ ಇವಳಿಗೆ, ನಿನ್ನ ಗತಿಗಿನ್ನೇನು ಇಲ್ಲ, ಈ ಕ್ಷಿತಿಯೊಳಗೆ ನಿನ್ನನ್ನು ಕೇಳುವರೇ ಇಲ್ಲ. ನೀನು ಬಹಳ ಕಠಿಣ ಸ್ವಭಾವದವಳು, ಒರಟು ಮಾತನಾಡುವವಳು, ಕೇಳು ಕೈಕಾ ನನ್ನ ಮಾತನ್ನು ಕೇಳು, ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸು. ಹೇಗೆ ನಿಲ್ಲಿಸುವುದು ಮಂದರ? ಇದಕ್ಕೊಂದೇ ಒಂದು ಉಪಾಯ, ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯಾಗಿರ್ತಕ್ಕಂಥ ದಶರಥ ಚಕ್ರವರ್ತಿ ನಿನಗೆ ಎರಡು ವರಗಳನ್ನು ಕೊಟ್ಟಿದ್ದಾನಲ್ಲ. ಹೌದು, ಆ ಎರಡು ವರಗಳನ್ನು ಈಗ ಕೇಳು. ಒಂದನೆಯ ವರಕ್ಕೆ ಈಗ ನಿಶ್ಚಿತವಾಗಿರುವ ಮುಹೂರ್ತದಲ್ಲಿಯೇ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಎರಡನೇ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕು. ಕೈಕೆ ಅಂತಾಳೆ, ಮಂತ್ರ ರಾಮ ವನವಾಸಕ್ಕೆ ಹೋಗೋದು ಬೇಡ ಕಣೆ, ನನ್ನ ಮಗ ಬೇಕಾದ್ರೆ ರಾಜನಾಗ್ಲಿ, ರಾಮ ವನವಾಸಕ್ಕೆ ಹೋಗೋದು ಬೇಡ. ಮಂತ್ರ ಅಂದ್ರೆ ಅಯ್ಯೋ ಮಂಕೆ, ರಾಮ ವನವಾಸಕ್ಕೆ ಹೋಗಿ ಇಲ್ದೆ ಇಲ್ಲೇ ಇದ್ರೆ ಭರ್ತ ಒಪ್ಕೊಳ್ತಾನೇನೆ,
ಜನ ಸುಮ್ಮನಿರ್ತಾರೇನೆ, ರಾಮನಿಲ್ಲದೆ ಇದ್ರೇನೆ ನಿಷ್ಕಂಟಕವಾಗುವುದು. 12 ವರ್ಷಗಳ ಕಾಲ ಯಾವಾಗ ಕಾಡಿನಲ್ಲಿ ಇದ್ದುಬಿಡ್ತಾನೆ, ಭರತನ ಆಳ್ವಿಕೆಯಲ್ಲಿ ಒಗ್ಗಿ ಹೋಗಿರುವ ಜನ ಭರತನೇ ರಾಜನಾಗುಳಿಬೇಕು ಅಂತಾನೆ, ರಾಮ ತಿರ್ಗ ಬರೋ ಹಂಗೆ ಇಲ್ಲ. ನನ್ನ ಮಾತನ್ನು ಕೇಳು, ಈ ವರವನ್ನು ಕೇಳು. ಇನ್ನೇನು ನಿನ್ನ ಪತಿ ಸಮಾಚಾರ ಹೇಳಲಿಕ್ಕೆ ಬರ್ತಾನೆ, ಎಚ್ಚರಿಕೆ, ನೀನು ಹೋಗಿ ಕೋಪಗ್ರಹದಲ್ಲಿರು. ಅವ್ರ ಮನೆಗಳೇ ಬೇರೆ ಬೇರೆ ಇರ್ತಿತ್ತು, ಶೋಕಗ್ರಹ ಕೋಪಗ್ರಹ. ಕೋಪ ಬಂದಾಗ ಒಂದು ಮನೆ, ದುಃಖ ಬಂದಾಗ ಒಂದು ಮನೆ. ನಾವೇನ್ ಮಾಡ್ಬೇಕು ಅಂದ್ರೆ ಬೋರ್ಡ್ ಬರೆದಿಟ್ಕೊಂಡ್ಬಿಡ್ಬೇಕು, ಕೋಪ ತಾಪ ದುಃಖ ಸಂತೋಷ ಅಂತ. ನಮ್ಮ ಮನಸ್ಸಿಗೆ ಯಾವಾಗ ತೋರಿಸೋದು ಅವೆಲ್ಲ ಬೋರ್ಡ್ ತಗಲಾಕ್ಬಿಡೋದು ಒಂದೇ ಮನೆಗೆ. ದಶರಥ ಓಡೋಡಿ ಬರ್ತಿದ್ದಾನೆ, ಕೈಕಾ ರಾಣಿ ಸಂತೋಷದ ವಾರ್ತೆ. ಸಖಿ ಎಲ್ಲಿ ಕೈಕಾ? ಒಪ್ಪಾಕೆ ಹೇಳಿದ್ಲು, ಅಮ್ಮ ಅವರು ಕೋಪಗ್ರಹದಲ್ಲಿದ್ದಾರೆ. ಏನಾಯಿತು? ನನ್ನ ಮುದ್ದರ ಮಣಿಯಾಗಿರುವ ಕೈಕೆಯ ಮನಸ್ಸಿಗೆ ಕೋಪ ಬರುವಂತೆ ನಡೆದುಕೊಂಡವ ಯಾರು? ಸಂತೋಷದ ಅಮಲಿನಲ್ಲಿರುವ ನನ್ನನ್ನ ಈ ರೀತಿ ಕೋಪದಿಂದ ಕಡಿಗಿದವರು ಯಾರು? ಕೈಕಾ 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 ಎಂದು ಓಡೋಡಿ ಬಂದನಂತೆ. ಓಡಿ ಬಂದರೆ ತನ್ನ ಆಭರಣಗಳನ್ನೆಲ್ಲವೂ ಛಿದ್ರ ಛಿದ್ರವಾಗಿ ಬಿಸಾಡಿ ನೆಲದ ಮೇಲೆ ಮಲಗಿರುವ ತನ್ನ ಹೆಂಡತಿಯನ್ನು ಕಂಡು ದಶರಥ, ಕೈಕಾ ಕೈಕಾ ಕೈಕೆ ಕೇಳಿದ್ಲು, ಯಾರು? ಅಯ್ಯೋ ನಾನು ನಿನ್ನ ಪ್ರಾಣಕಾಂತ. ನನ್ನ ಪ್ರಾಣಕಾಂತನೇ? ನನ್ನಕ್ಕೆ ಪ್ರಾಣಕ್ಕೆ ಅಂತ್ಯ ಅಲ್ಲ ತಾನೆ? ಛೇ 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 ಛೇ, ಏನ್ ಮಾತನಾಡ್ತೀಯ ಕೈಕಾ? ಎಲ್ಲಿಯಾದರೂ ಉಂಟೆ? ಏಳು, ಯಾರು ನಿನ್ನ ಮನಸ್ಸಿಗೆ ನೋವನ್ನುಂಟು ಮಾಡಿದವರು? ನಿನಗೆ ಕೋಪ ಬರುವಂತೆ ನಡೆದುಕೊಂಡವರ ಹೆಸರನ್ನು ಹೇಳು, ಅವರಿಗೆ ಈಗಲೇ ಶಿಕ್ಷೆ ಮಾಡಿಬಿಡ್ತೇನೆ. ಅಥವಾ ನೀನು ಯಾರನ್ನಾದರೂ ಉದ್ಧಾರ ಮಾಡಬೇಕು ಅಂತಿದ್ದರೆ ಹೇಳು, ಕಡುಬಡವನಾಗಿರುವ ನನ್ನ ರಾಜಾಧಿರಾಜನನ್ನಾಗಿ ಮಾಡಿಬಿಡ್ತೇನೆ. ಕೈಕಾ ನೀನು ನಗು ನಗುತ್ತಿದ್ದರೆ ನನಗೆ ಆನಂದವೇ ವಿನಃ ನಿನ್ನ ಈ ಕೋಪದ ಮುಖವನ್ನು ನೋಡಿ ನಾನು ಇರಲಾರೆ. ಹೇಳು ಕೈಕಾ. ಕೈಕಿ ಎದ್ದು, ನೀವು ನನ್ನ ಮೇಲೆ ಅಷ್ಟೊಂದು ಪ್ರೇಮ ಇಟ್ಟಿರುವುದು ನಿಜವೇ? ಅಯ್ಯೋ ಹುಚ್ಚಳೆ, ಈ ಪ್ರಪಂಚದಲ್ಲಿ ನನ್ನ ಪ್ರಾಣಕ್ಕಿಂತಲೂ ಅತಿಶಯನಾದವನು ರಾಮಚಂದ್ರ, ಎರಡನೇವಳು ನೀನೇ. ಹಾಗಾದ್ರೆ ಈ ಸಮಯದಲ್ಲಿ ನಾನು ಕೇಳಿದ್ದನ್ನು ನಡೆಸಿಕೊಡ್ತೀರಾ? ಅಗತ್ಯವಾಗಿ ನಡೆಸಿಕೊಡ್ತೇನೆ. ಎಲ್ಲಿ ಪ್ರಮಾಣ ಮಾಡಿ ಹೇಳಿ, ಏನಂತ ಪ್ರಮಾಣ ಮಾಡಬೇಕು? ಶ್ರೀರಾಮನ ಆಣೆಯಾಗೂ ನಡೆಸಿಕೊಡ್ತೇನೆ ಅಂತ ಹೇಳಿ. ದಶರಥ ಯೋಚನೆ ಮಾಡಿದ, ಅಷ್ಟೇ ತಾನೇ? ಇದೋ ಪ್ರಮಾಣ ಮಾಡುತ್ತಿದ್ದೇನೆ, ನನ್ನ ಮುದ್ದು ರಾಮನ ಶ್ರೀರಾಮನ ಆಣೆಯಾಗಿಯೂ ನೀನು ಕೇಳಿದ್ದ ನೆರವೇರಿಸಿಕೊಡ್ತೇನೆ, ಹೇಳು. ಎದ್ದು ಕೂತ್ಲು, ಏನು ಇಲ್ಲ, ದೇವಾಸುರ ಯುದ್ಧ ಕಾಲದಲ್ಲಿ ನೀವು ನನಗೆ 2 ವರ ಕೊಟ್ಟಿದ್ರಲ್ಲ? ಹೌದು. ಆ 2 ವರ ಈಗ ಕೊಡಿ. ಅಬ್ಬಾ, ಏನ್ ಕೇಳ್ತೀಯೋ ಅನ್ಕೊಂಡಿದ್ದೆ ನಾನು, ಇಷ್ಟೇ ತಾನೆ? ಅಯ್ಯೋ ಅಯ್ಯೋ, 2 ವರಗಳೇನು, ನೀನು ಮನಸ್ಸಿದ್ರೆ ಇನ್ನೂ 10 ವರ ಕೇಳು, ಕೊಟ್ಟು ಬಿಡ್ತೀನಿ. ಏನಾಗಬೇಕು ಹಾಗಾದ್ರೆ ಕೇಳಿ. 1ನೇ ವರಕ್ಕೆ ನನಗೆ ಈಗ ನಿಶ್ಚಿತವಾಗಿರುವ ಮುಹೂರ್ತ ಶ್ರೀರಾಮನ ಮುಹೂರ್ತವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯಾಭಿಷೇಕವಾಗಲಿ. ಏನು ಸಿಡಿಲು ಹೊಡೆದಂಗಾಯ್ತು. 2ನೇ ವರಕ್ಕೆ ನಾರುಮಡಿಯನ್ನುಟ್ಟು ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು. ಈ ನಿಂತಿದ್ದ ದಶರಥ ರಾಮಾಂತ ಕೆಳಗೆ ಬಿದ್ದ, ಮೂರ್ಛಿತನಾದ, ತಲೆಯ ಕಿರೀಟ ಸರದೆಯು ದಡದಡದರನ್ನ ಉರುಳಾಡಿ ಆ ನಿಂತಿರುವ ಕೈಕೆಯ ಪಾದದತ್ರ ಬಂದು ಬಿತ್ತು. ಆ ಸ್ಥಳಕ್ಕೆ ಬಂದಿದ್ದಾನೆ ದಶರಥ. ಎದ್ದ ದಶರಥ ಹೇಳಿದ, ಕೈಕಾ ನೀನು ನಿಜವಾಗಲೂ ಕೈಕಿಯೇನಾ? ರಾಮನನ್ನು ಕಂಡೊಡನೆ ಭರತನಿಗಿಂತಲೂ ಅತಿಶಯವಾದ ಪ್ರೇಮದಿಂದ ಮಾತನಾಡುತ್ತಿದ್ದ ಕೈಕಾ, ನಿನ್ನ ಮನಸ್ಸು ಇಂದು ಕಠೋರವಾಯಿತೆ. ಏನು ಕೈಕಾ, ನಾನು ಕೇಳುತ್ತಿರುವುದು ಸತ್ಯವೇ? ಹೌದು ಸತ್ಯವೇ, ನೀವು ಕೇಳುತ್ತಿರುವ ಮಾತು ಸತ್ಯವಾದ್ದರಿಂದಲೇ ಹೇಳುತ್ತಿದ್ದೇನೆ. ರಾಮನಿಗೆ ವನವಾಸ, ಭರತನಿಗೆ ಈ ಪಟ್ಟಾಭಿಷೇಕ. ಕೈಕಾ ಬೇಡ, ಕೈಕಾ ಬೇಡ, ಕೈಕಾ ಹಾಗೆ ಮಾಡಬೇಡ. ಕೈಕಾ ಒಂದು ವಿಚಾರ ಕೇಳು. ಏನು? ಬೇಕಾದ್ರೆ ಪ್ರಪಂಚವೇ ನನ್ನನ್ನು ಆಡಿಕೊಂಡರೂ ಚಿಂತೆ ಇಲ್ಲ, ನಿನ್ನ ಮಗನಾದ ಭರತ ಈ ಅಯೋಧ್ಯೆಗೆ ರಾಜನಾಗಲಿ, ಆದರೆ ಮುದ್ದು ರಾಮನನ್ನು ಮಾತ್ರ ಕಾಡಿಗೆ ಕಳಿಸಬೇಡ. ಕೈಕಾ ಕೈಕಾ, ಅನೇಕ ವಿಧವಾದ ಯಾಗ ಯಜ್ಞಗಳನ್ನು ಮಾಡಿ ದೇವಾದು ದೇವತೆಗಳಿಂದ ಆಚ್ಛಾದಿತನಾಗಿ ಬೆರೆದ ಈ ದಶರಥ ಚಕ್ರವರ್ತಿಯ ತಲೆ ನಿನ್ನ ಪಾದದ ಮೇಲೆ ಇಟ್ಟುಬಿಡ್ತೀನಿ, ಕರುಣೆಯನ್ನು ಮಾಡು ಕೈಕಾ ಅನ್ನೋದು ಮಾಡಬೇಡ. ಕೈಕೆ ಹೇಳಿದ್ಲು, ಯಾಕೆ ಸುಮ್ಮನೆ ಗೋಳಾಡ್ತೀರ್ರಿ? ರಾಮನ ಮೇಲೆ ಆಣೆ ಇಟ್ಟಿದ್ದೀರಾ, ಇಷ್ಟ ಇದ್ರೆ ನಡೆಸಿ, ಕಷ್ಟವಾದ್ರೆ ಬಿಟ್ಬಿಡಿ. ಬೇಡ ಕೈಕಾ, ಹಾಗೆ ಮಾಡಬೇಡ. ಅಯ್ಯೋ ಪಾಷಾಣ ಹೃದಯವಾಗಿದೆ ನಿನ್ನ ಹೃದಯ. ಕೈಕಾ
ಅಯ್ಯೋ ರಾಮ ರಾಮಚಂದ್ರ ರಾತ್ರಿಯೆಲ್ಲ ನರಳಿದ್ದಾನೆ. ಬಹುವಿಧದಲ್ಲಿ ಕೈಕೇಯಿಯನ್ನು ಪ್ರಾರ್ಥಿಸಿದ್ದಾನೆ, ಕರಗಳನ್ನು ಮುಗಿದಿದ್ದಾನೆ. ಏನೇ ಆದರೂ ಸಹ ಆ ಕೈಕೆಯ ಹೃದಯ ಕರಗಲೇ ಇಲ್ಲ. ಬೆಳಗಾಗುವ ಸಮಯ, ವಸಿಷ್ಠ ಮಹರ್ಷಿಗಳೆದ್ದು ವಾಮದೇವರಿಗೆಲ್ಲವೂ ಸಿದ್ಧವಾಗಿದೆಯೇ? ಸಿದ್ಧವಾಗಿದೆ ಸುಮಂತ್ರ. ದಶರಥ ಮಹಾರಾಜ ಕಾಣ್ತಾ ಇಲ್ಲ, ಎಲ್ಲಿದ್ದಾನೆ ಹೋಗಿ ಎಚ್ಚರಪಡಿಸು. ದಶರಥನನ್ನ ಹುಡುಕಾಡುತ್ತ ಸುಮಂತ್ರ ಕೈಕಾದೇವಿ ಮನೆಗೆ ಬಂದ. ಮಹಾಪ್ರಭು ಸ್ವಾಮಿ ಅಂದರೆ ಎಚ್ಚೆತ್ತ ದಶರಥ ಸುಮಂತ್ರನಿಗೆ ಮುಖವನ್ನು ತೋರಲಾರದೆ ತಲೆಯನ್ನು ತಗ್ಗಿಸಿದ. ಕೈಕೆ ಹೇಳಿದ್ಲು, ಸುಮಂತ್ರ ಅದೇ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ರಾಮದೇವರನ್ನು ಬರಲಿಕ್ಕೆ ಹೇಳು, ರಾಮದೇವರನ್ನು ಬರಲಿಕ್ಕೆ ಹೇಳು ಅಂದಾಗಲೇ ಸುಮಂತ್ರ ಅಂದುಕೊಂಡ ಇಲ್ಲೇನೋ ವ್ಯತ್ಯಾಸವಿದೆ. ಸೀತಾಂತಪುರಕ್ಕೆ ಬರ್ತಿದ್ರೆ ಸ್ವಾಮಿ ದಶರಥ ಮಹಾರಾಜರು ತಮಗಾಗಿ ಕಾದಿದ್ದಾರೆ ಕೈಕಾಂತಪುರದಲ್ಲಿ. ರಾಮ ಎದ್ದ, ಸೀತಾ ನನ್ನ ತಂದೆ ನನಗಾಗಿ ಕಾದಿದ್ದಾನಂತೆ, ಹೋಗಿ ಬರಲಿ. ಸೀತಾದಾವಿ ಎದ್ದು ಕಣ್ಣು ತುಂಬ ರಾಮನನ್ನು ನೋಡ್ತಾಳೆ, ಗಂಧವನ್ನು ಪೂಸಿದ್ದಾಳೆ, ತಾನೇ ತನ್ನ ಕೈಯಾರ ಒಡವೆಗಳನ್ನು ಗಂಡನಿಗೆ ತೊಡಿಸಿದ್ದಾಳೆ, ಕಿರೀಟವನ್ನಿಟ್ಟಿದ್ದಾಳೆ, ಕಸ್ತೂರಿ ತಿಲಕವನ್ನು ಹಣೆಗಿಟ್ಟಿದ್ದಾಳೆ, ರಾಮನಿಗೆ ಅಲಂಕಾರವನ್ನು ಮಾಡುತ್ತಿದ್ದರೆ ರಾಮ ಹೇಳ್ತಾನೆ, ಸೀತಾ ನಿನ್ನ ಆನಂದವಾಯಿತಲ್ವೇ, ಈಗ ತಂದೆಯಾಗಿರುವ ದಶರಥನ ಮನೆಗೆ ಹೋಗಿ ಬರ್ತೇನೆ ಅಂತ ನಮಸ್ಕಾರ ಮಾಡಿದ್ದೆ ಆ ದೇವರಿಗೆ. ಸೀತೆಯನ್ನೊಂದು ನೋಡಿದಂತೆ ಸೀತ ಪಾದಕ್ಕೆ ನಮಸ್ಕಾರ ಮಾಡಲು ಆಶೀರ್ವಾದ ಮಾಡಿದ. ನೇರವಾಗಿ ಕೈಕೆ ಅಂತಃಪುರಕ್ಕೆ ಬಂದ. ಕೈಕಾಂತಪುರಕ್ಕೆ ಬಂದರೆ ದಶರಥ ಬಿದ್ದಿದ್ದವನು, ರಾಮ ಇಲ್ಲಿಗೆ ಹೇಗೆ ಬಂದಿಯಪ್ಪ ರಾಮ? ರಾಮ ನೋಡಿದ, ಅಮ್ಮ ಅಮ್ಮ ಈ ಸಂತೋಷ ಸಮಯದಲ್ಲಿ ತಂದೆ ಈ ರೀತಿ ದುಃಖಕ್ರಾಂತನಾಗಿರುವ ಕಾರಣವೇನು? ಕೈಕೆ ಹೇಳಿದ್ಲು, ರಾಮ ನಿನ್ನ ತಂದೆ ಕೊಟ್ಟಿರುವ ಮಾತನ್ನು ನೀನು ನಡೆಸುವೆಯೋ ಇಲ್ಲವೋ ಎಂಬ ಅನುಮಾನದಲ್ಲಿ ಹೀಗಿದ್ದಾರಪ್ಪ. ತಂದೆಯ ಮಾತನ್ನು ನಡೆಸುವನೋ ಇಲ್ಲವೋ ಎಂಬ ಅನುಮಾನವೇ ಇಲ್ಲ ತಾಯಿ, ನಿನಗ ಸಂದೇಹ ಬರಲು ಕಾರಣವೇ ಇಲ್ಲ. ಅಮ್ಮ ಅಪ್ಪಣೆಯನ್ನು ಕೊಡಿಸು, ಯಾವುದಾ ಮಾತು ನಾನು ನಡೆಸಿಕೊಡ್ತೇನೆ. ಆಯ್ತಪ್ಪ ನಿಮ್ಮ ತಂದೆ ಪರೀಕ್ಷೆ ಆಯ್ತು, ಈಗ ನಿನ್ನ ಪರೀಕ್ಷೆ. ಅಮ್ಮ ಅಪ್ಪಣೆಯನ್ನು ಕೊಡು ತಾಯಿ, ತಂದೆಗೋಸ್ಕರವಾಗಿ ಹಾರು ಎಂದರೆ ಹಾರುವೆನು ಉರಿಗಳೊಳಗೆ, ತೇಲೆಂದರೆ ತೇಲುವೆನು ಸಪ್ತ ಸಾಗರದ ಶರಣಿಯೊಳಗೆ, ಆಡೆಂದರೆ ಆಡುವೆನು ಮದಿಸಿದ ಕರಿ ಸಿಂಹಗಳೊಡನೆ, ಜನಕನ ಮನ ಸಂತಸವ ಪಡಿಸಲು ಅವಕಾಶಕ್ಕಾದರೂ ನಾನು ಸಿದ್ಧ ಹೇಳಮ್ಮ. ಹಾಗಾದ್ರೆ ಕೇಳು, ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಎರಡು ವರಗಳನ್ನು ಕೊಟ್ಟಿದ್ರು, ಆ ಎರಡು ವರಗಳಲ್ಲಿ ನಾನು ಕೇಳಿದನಪ್ಪ, ಒಂದನೇ ವರಕ್ಕೆ ನಿನಗಾಗಬೇಕಾಗಿರುವ ಈ ರಾಜ್ಯಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾಗಿರುವ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ, ಹಾ ಅನ್ಲಿಲ್ಲ ರಾಮ, ಯಾಕೆಂದ್ರೆ ನಿನಗೆ ರಾಜ್ಯಾಭಿಷೇಕ ಅಂದಾಗ್ಲೂ ಹಾ ಅನ್ಲಿಲ್ಲ, ಈಗ ರಾಜ್ಯವಿಲ್ಲ ಅಂದ್ರೂ ಹಾ ಅನ್ಲಿಲ್ಲ. ಕೈಗಳ ಜೋಡಿಸಿ ಹೇಳಿದ, ಇಷ್ಟೇ ತಾನೇ ಅಮ್ಮ? ಅಷ್ಟೇ ಅಲ್ಲಪ್ಪ, ರಾಜ್ಯಾಭಿಷೇಕ ನನ್ನ ಮಗನಿಗಾಗಬೇಕು, ಇನ್ನೊಂದನೆಯ ವರಕ್ಕೆ ನೀನು ನಾರು ಮಡಿಯನ್ನುಟ್ಟು 14 ವರ್ಷಗಳ ಕಾಲ ವನವಾಸ. ಅಮ್ಮ ಇದೋ ನಿನ್ನ ಮಾತಿನಂತೆ ವನವಾಸಕ್ಕೆ ಹೋಗಲು ನಾನು ಸಿದ್ಧನಾಗಿದ್ದೇನೆ, ಈ ಮಾತನ್ನ ನನ್ನ ತಾಯಿಗೂ ನನ್ನ ಹೆಂಡತಿಗೂ ತಿಳಿಸಿ ಬರ್ತೇನಮ್ಮ. ಕೈಕೆ ಇಲ್ಲಪ್ಪ, ನೀನು ಆದಷ್ಟು ಜಾಗ್ರತೆ ಹೋದ್ರೇನೆ ನಿಮ್ ತಂದೆಗೆ ಸಮಾಧಾನ, ಇಲ್ಲದೆ ಹೋದ್ರೆ ಅವರು ದುಃಖದಲ್ಲಿ ಒತ್ತಾಡ್ತಲೇ ಇರ್ತಾರೆ, ಬೇಗ ಹೋಗು. ಆಗ ರಾಮನಿಗನ್ನಿಸ್ತಂತೆ, ಆಹಾ ಪ್ರೇಮಮಯ್ಯಾದ ನನ್ನ ತಾಯಿ ಕೈಕೆಯ ಮನಸ್ಸಿನಲ್ಲಿಯೂ ಆಶೆ ಎಂಬುದು ಸೇರಿಕೊಂಡಿದ್ದರಿಂದ ಎಂತಹ ದುರಂತವಾಗ್ತಾ ಇದೆ, ಹಾಗೆ ಆಗಲಮ್ಮ ಅಂತ ನಮಸ್ಕಾರ ಮಾಡಿದ. ತಿರುಗಿ ತಂದೆಯನ್ನೇ ನೋಡಿದನಂತೆ, ಆ ತಂದೆ ದುಃಖ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರೆ ರಾಮನ ಕಣ್ಣಲ್ಲಿ ನೀರು ಬರುತ್ತೆ, ಅಯ್ಯೋ ನಾನಿಂಥ ಮಗನಿದ್ದುಕೊಂಡು ನನ್ನ ತಂದೆ ದುಃಖದಿಂದ ತಪ್ಪನಾಗಿದ್ದಾನಲ್ಲ. ನೇರವಾಗಿ ಮೊದಲು ಈ ತಾಯಿಗೆ ಸಮಾಚಾರ ತಿಳಿಸಬೇಕು ಅಂತ ತಾಯಿ ಹತ್ರಕ್ಕೆ ಬಂದರಂತೆ. ತಾಯಿ ನೋಡಿದ್ ಬಾಬಾ ರಾಮ ಬಾ, ಅಪ್ಪ ನಿನ್ನ ನೋಡ್ಬೇಕು ಅಂತ ಆಸೆ ಆಗಿತ್ತು, ಕೂತ್ಕೊಳ್ಳೋ ನಿನಗೆ ದೃಷ್ಟಿಯಾಗುತ್ತೇನೋ, ಮಂಗಳಾರತಿ ಬೆಳಗ್ಗೆ ಬಿಡ್ತೇನೆ. ಅಮ್ಮ ನೀನು ಕೌಸಲ್ಯ ಎಂದರೆ ಎಲ್ಲ ಗುಣಗಳ ಸಂಪನ್ನಲ್ಲವೇ ಅಮ್ಮ, ರಾಮನನ್ನು ಹೆತ್ತ ತಾಯಿಯಲ್ಲವೇನಮ್ಮ, ಒಂದು ಮಾತನ್ನು ಕೇಳ್ತೀಯಮ್ಮ. ಏನಪ್ಪ ಅಮ್ಮ, ನೀನು ಭಾವಿಸಿರುವಂತೆ ನಾನು ರಾಜನಾಗುವಂತಿಲ್ಲ, ಈ ಮುಹೂರ್ತದಲ್ಲಿಯೇ ನಾನು 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಲು ಹೋಗ್ಬೇಕಮ್ಮ. ಹಾರಾಮಂತ ಬಿದ್ದು ಲಕ್ಷ್ಮಣ ಪಕ್ಕದಲ್ಲೇ ಇದ್ದ ಶೈತ್ಯೋಪಚಾರವನ್ನು ಮಾಡ್ತಾ ಇದ್ದಾನೆ. ತಾಯಿಯಲ್ಲಿಯಪ್ಪ ನೀನು ಕಾಡಿಗೆ ಹೋಗ್ತೀಯೇನೋ,
ರಾಮ ನೀನು ಕಾಡಿಗೆ ಹೋಗುವುದಾದ್ರೆ ನಾನು ಬಾಳೋದಿಲ್ಲ ಕಣ ಮಗನೇ. ಬಾ, ಬೇಕಾದ್ರೆ ಈ ರಾಜ್ಯ ಎಲ್ಲ ಭರ್ತನೇ ಆಡ್ಕೊಳ್ಳಲಿ, ನಾನು ನೀನು ಎಲ್ಲಿಗಾದ್ರೂ ಹೊರಟೋಗೋಣಪ್ಪ, ನಾನು ಬಂದ್ಬಿಡ್ತೇನೋ. ಅಮ್ಮ ನೀನು ಬರುವುದಾದರೆ ಇನ್ನು ಏನು ಗತಿಯಮ್ಮ? ತಂದೆಯಾದ ದಶರಥ ಚಕ್ರವರ್ತಿ ಸಂತೈಸುವರಾರು? ರಾಮ ನೀನು ಹೋದ ಮೇಲೆ ನನ್ನ ಗತಿ ಏನು? ಹಾಗನ್ನ ಬೇಡಮ್ಮ. ಭರತ ಪ್ರಾಜ್ಞ ನೀತಿ ಸಂಪನ್ನ, ನನಗಿಂತಲೂ ಹೆಚ್ಚಿನ ಪ್ರೀತಿಯಿಂದ ನಿನ್ನನ್ನು ಸಾಕ್ತಾನಮ್ಮ. ರಾಮ ಕೊನೆಗೂ ಕೈಗೆ ತನ್ನ ವಿಷಗುಣವನ್ನು ಸಾಧಿಸಿಕೊಂಡೇ ಬಿಟ್ಲಲ್ಲಪ್ಪ. ಅಮ್ಮ ಇದೋ ನನಗೆ ಅವಕಾಶವನ್ನು ಕೊಡು, ಹೋಗಿ ಬರ್ತೇನೆ. ತಾಯಂತಾಳೆ ರಾಮ ಅಗಲಿ ಬಾಳೆನೋ ರಾಮ. ರಾಮ ಲೋಕದಲ್ಲಿ ಏನೇ ಕಷ್ಟ ಬಂದರೂ ನಾ ಸೈರಿಸ್ಕೊಂಡಿದ್ದೆ. ರಾಮ ದಯಮಾಡಿ ನನ್ನನ್ನು ಕರೆದುಕೊಂಡು ಹೋಗಪ್ಪ, ನನಗಂತೂ ಎಲ್ಲೂ ಮುಕ್ತಿಯೇ ಇಲ್ಲ ಕಣು. ನಿನ್ನ ತಂದೆಯಾದ ದಶರಥ ಚಕ್ರವರ್ತಿ ನನ್ನನ್ನು ಕಡೆಗಾಡಿಸಿದ, ನನ್ನನ್ನು ಗೌರವಿಸದೆ ಕಾಲ ಕಳೆದ. ನಾನು ತಂದೆಯ ಮನೆಗೆ ಹೋಗುವಂತಿಲ್ಲ, ಇಲ್ಲಿರುವಂತಿಲ್ಲ, ನೀನು ರಾಜನಾದ್ರೆ ನನಗೆ ಯೋಗ ಅಂದೆ ಮಗನೇ ಅಂದಾಗ ರಾಮ ಹೇಳಿದ, ಅಮ್ಮ ತಾಯಿ ಮಾತನ್ನು ಮೀರಿದೆ ಎಂದು ಭಾವಿಸಬೇಡ, ತಂದೆಗೆ ಮೊದಲೇ ಮಾತು ಕೊಟ್ಟಿದ್ದೇನಾದ್ದರಿಂದ ಈಗ ಹೋಗಿ ಬರ್ತೇನೆ, ಈ ವಿಚಾರವನ್ನು ನನ್ನ ಹೆಂಡತಿ ಸೀತೆಗೆ ತಿಳಿಸಿ ಬರ್ತೇನೆ ಎಂದು ಹೊರಟೇ. ತಾಯಿ ಹೇಳ್ತಾಳಪ್ಪ, ನೀನು ಅಚಲ ಎಂಬುದನ್ನು ನಾನು ಬಲ್ಲೆ, ನೀನು ಆಡಿದ ಮೇಲೆ ತಪ್ಪುವುದಿಲ್ಲ ಎಂಬುದನ್ನು ಬಲ್ಲೆ. ಮಂಗಳವಾಗಲಿ, ಹೋಗು, ದೀರ್ಘಾಯುಷವಂತರಾಗು, ಸುಖವಾಗಿ ಬಾಳು ಎಂದು ಆಶೀರ್ವಾದ ಮಾಡಿದರಂತೆ ರಾಮದೇವರು ಸೀತಾಂತಃಪುರಕ್ಕೆ ಬರ್ತಾ ಇದ್ದ. ಸೀತಾಂತಃಪುರಕ್ಕೆ ಬರುವಾಗ ಸೀತಾದೇವಿ ಓಡಿ ಬಂದಿದ್ದೆ, ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಮುಖವನ್ನೇ ನೋಡಿದೆ. ಗಂಡನ ಮುಖವನ್ನು ನೋಡಿದ ಕೂಡಲೇ ಆಕೆಗೆ ಗೊತ್ತಾಯ್ತಂತೆ ವ್ಯತ್ಯಾಸವಾಗಿದೆ ಅಂತ. ಸ್ವಾಮಿ ಇದ್ಯಾಕೆ ಹೀಗಿದ್ದೀರಾ? ದೇವಿ ನನಗೆ ಪಟ್ಟಾಭಿಷೇಕ ಅಂತಿತ್ತಲ್ಲ. ಹೌದು, ಅದು ನಿಂತು ನನ್ನ ತಮ್ಮನಾದ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು ಅಂತ. ಎರಡು ವರಗಳಲ್ಲಿ ಒಂದನೆಯ ವರಕ್ಕೆ ಅವನಿಗೆ ರಾಜ್ಯಾಭಿಷೇಕ, ಇನ್ನೊಂದನೇ ವರಕ್ಕೆ ನನಗೆ ವನವಾಸ. ಹೀಗೆ ಹೇಳಿದವರು ಯಾರು? ನಮ್ಮ ಚಿಕ್ಕ ತಾಯಿಯಾದ ಕೈಕೆ. ಹೌದೇ, ಹಾಗಾದರೆ ನೀವು ಅಪ್ಪಣೆ ಕೊಟ್ಟರೆ ನಾವು ಈ 14 ವರ್ಷ ಕಾಡಿನಲ್ಲಿ ಇರಬೇಕಾದ್ರೆ ಏನೇನು ಬೇಕು ಎಲ್ಲ ತಗೊಂಬಂದ್ಬಿಡ್ತೀನಿ. ರಾಮ ನೋಡ್ದ, ಯಾರು ನನ್ನ ಜೊತೆಲಿ ಬರೋರು? ಅಲ್ಲ, ಹಾಗಂದ್ರೆ ಯಾರೋ ನನ್ನ ಜೊತೆಲಿ ಬರ್ತಾರೆ ಅಂತ ಆಯ್ತಲ್ಲ. ಆಗ ಸೀತೆ ಹೇಳ್ತಾಳೆ, ಯಾರೋ ನಿಮ್ಮ ಜೊತೆಲಿ ಬರೋಕ್ಕೆ ಸಾಧ್ಯವೇನ್ರಿ? ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರತಕ್ಕಂಥ ನಿಮ್ಮ ಧರ್ಮಪತ್ನಿಯಾದ ಸೀತೆಗಲ್ಲವೇ ಈ ಬಾಧ್ಯತೆ. ರಾಮ ಅಂದ, ಸೀತಾ ತಾಯಿ ಕೇಳಿರುವುದು ನನ್ನೊಬ್ಬನ ವನವಾಸ, ನೀನು ಹೇಗೆ ಬರ್ತೀಯ? ಆಗ ಸೀತೆ ಹೇಳ್ತಾಳೆ, ಸ್ವಾಮಿ ರಾಜ್ಯದ ಸಿಂಹಾಸನದ ಮೇಲೆ ಕುರಿಸಿ ಪಟ್ಟವನ್ನು ಕಟ್ಟುವುದು ಒಬ್ಬನಿಗೆ ಮಾತ್ರ, ಆದರೆ ಅವನ ಹೆಂಡತಿ ಮಹಾರಾಣಿ ಹೇಗಾಗ್ತಾಳೆ? ನಾರಿನಲ್ಲಿ ಪುಷ್ಪವನ್ನು ಕಟ್ಟಿ ಪರಮಾತ್ಮನಿಗೆ ಅರ್ಪಿಸಿದರೆ ಆ ನಾರು ಪರಮಾತ್ಮನ ಕೊರಳನ್ನು ಸೇರಿಕೊಳ್ಳುವಂತೆ ಹೆಂಡತಿ ಎನಿಸಿಕೊಂಡವಳಿಗೂ ಅವನ ಧರ್ಮಪತ್ನಿ ಆಗ್ತಾಳೆ, ಅರ್ಧಾಂಗಿ ಎನಿಸಿಕೊಳ್ತಾಳ, ಆದ್ದರಿಂದ ನನಗೂ ಹಕ್ಕು ಬಾಧ್ಯತೆ ಇದೆ. ರಾಮ ಅಂದ, ಬೇಡ ಸೀತಾ, ಕಾಡಿನಲ್ಲಿ ಕಷ್ಟವನ್ನು ನೀನು ಅನುಭವಿಸಲಾರೆ, ನೀವು ಮಾತ್ರ ಅನುಭವಿಸಿದರೆ ನಾನು ಸುಖವಾಗಿರೋದೇನ್ರಿ? ಅಲ್ಲ ಸೀತಾ, ನಿನ್ನನ್ನು ಕಷ್ಟಕ್ಕೆ ಗುರಿ ಮಾಡಿಸಿ ಕಾಡು ನಾಡನ್ನೆಲ್ಲ ಅಲಿಸಿದರೆ ಜನ ಏನಂತಾರೆ ಅಂದ್ರೆ, ಸುಕುಮಾರಿಯಾದ ಸೀತೆಯನ್ನ ಕಾಡು ನಾಡೆಲ್ಲ ಅಲಿಸಿದ ರಾಮ ಅಂತ ನನ್ನನ್ನು ಅನ್ಕೊಳ್ಳಲ್ವೇ? ಆಗ ಸೀತೆ ಅಂತಾಳೆ, ನಾನು ನಿಮ್ಮನ್ನು ಕಾಡು ಕಳಿಸಿ ಅರಮನೆಯಲ್ಲೇ ಇದ್ರೆ ಪಡಬಾರದ ಕಷ್ಟವನ್ನು ಗಂಡ ಪಟ್ಟುಕೊಂಡಿರಲಿ ಅಂತ ಗಂಡನ್ನ ಕಾಡು ಕಳಿಸಿ ತಾನು ಮಾತ್ರ ಅರಮನೆಯಲ್ಲಿ ಸುಖವಾಗಿದ್ದಾರೆ ಅಂತ ಜನ ನನ್ನನ್ನು ಆಡ್ಕೊಳ್ಳಲ್ವೇ? ರಾಮ ನೋಡಿದ, ನಿನ್ನನ್ನು ಕಾಡಿಗೆ ಕರೆದುಕೊಂಡು ಹೋದರೆ ನಿನ್ನ ತಂದೆ ತಾಯಿಗಳು ಸುಕುಮಾರಿಯಾದ ರಾಜಕುಮಾರಿಯನ್ನ ಕಷ್ಟಕಾಲದಲ್ಲಿ ಕಾಡಿಗೆ ಕರ್ಕೊಂಡು ಹೋದ ರಾಮ ಎಂದು ನನ್ನನ್ನು ಆಡೋಲ್ವೇ? ಸೀತಾದೇವಿಗೆ ಭಯ ಬಂತಂತೆ, ಎಲ್ಲಿ ನನ್ನ ಬಿಟ್ಬಿಟ್ಟು ಹೊರಟೋಗ್ತಾನೋ ಅಂತ ಗಂಡನ ಮನಸ್ಸನ್ನು ಕೆಣಕುವಂತ ಮಾತನಾಡಿದ್ಲು. ಇಲ್ಲ ಇಲ್ಲ, ನೀವೇನಾದರೂ ನನ್ನನ್ನು ಬಿಟ್ಟು ಹೋದರೆ ನನ್ನ ತಂದೆ ಪುರುಷ ಸಿಂಹ, ನನ್ನ ಅಳಿಯ ಎಂದುಕೊಂಡಿರುವ ನನ್ನ ತಂದೆ ಕಷ್ಟಕಾಲದಲ್ಲಿ ತನ್ನ ಹೆಂಡತಿಯನ್ನು ಸಂರಕ್ಷಿಸಲಾರದ ಸ್ತ್ರೀರೂಪದ ಪುರುಷನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನಲ್ಲ ಅಂದುಕೊಳ್ತಾನೆ. ಹಾಗಂದ ಕೂಡಲೇ ರಾಮದೇವರು ಕಣ್ಣನ್ನು ಮುಚ್ಚಿದರು. ಈ ಪ್ರಶ್ನೆಗೆ ನಿನಗೆ ಉತ್ತರ ಮುಂದೆ ಕೊಡ್ತೇನೆ. ಎಲ್ಲಿ ಉತ್ತರ ಕೊಡ್ತಾನೆ ಅಂದರೆ, ರಾವಣನ ಸಂಹಾರವಾಗಿ ಸೀತಾದೇವಿ ರಾಮನ ಕಾಲಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ರಾಮದೇವರು ಹೇಳ್ತಾರೆ, ಸೀತಾ ನನ್ನ ಹೆಂಡತಿಯನ್ನೊಬ್ಬ ದುರುಳನೊಬ್ಬನು ಕದ್ದೊಯ್ದರಾದ್ದರಿಂದ ಆ ಹೆಂಡತಿಯನ್ನು ಬಿಡಿಸಬೇಕಾದ ಬಾಧ್ಯತೆಯು ನನಗೆ,
ನನಗೆ ಎಷ್ಟೋ ಜನ ಸಹಾಯ ಮಾಡುವರಿದ್ದರೂ ಅವರನ್ನು ನಿಲ್ಲಿಸಿ ನನ್ನ ಸಹಜ ಪೌರುಷದಿಂದಲೇ ನನ್ನ ಶತ್ರುಗಳನ್ನೆಲ್ಲ ಕೊಂದು ನನ್ನ ಹೆಂಡತಿಯಾದ ನಿನ್ನನ್ನು ಸೆರೆ ಬಿಡಿಸಿದ್ದೇನೆ. ಆದರೆ ನೀನು ಪರರ ದಾಸ್ಯದಲ್ಲಿದ್ದವಳು, ಒಂದು ವರ್ಷಗಳ ಕಾಲ ಪರಾಶ್ರಯದಲ್ಲಿದ್ದವಳು, ಆದ್ರಿಂದ ನಿನ್ನಿಷ್ಟ ಬಂದಾಗ ಹೋಗು, ರಾಮನ ಸಹಜ ಪೌರುಷ ಇದು ತಿಳಿಯಿತೆ. ಈ ಮಾತು ಅಲ್ಲೇ ಕಾಡ್ತಾನೆ ಅಂದ್ರೆ ಇಲ್ಲಿ ಸೀತೆ ಆಡಿರ್ತಾಳಲ್ಲ, ಸ್ತ್ರೀ ರೂಪದ ಪುರುಷ ವಿಗ್ರಹಕ್ಕೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದೆ ಅಂತ ನನ್ನ ತಂದೆ ಅಂದ್ಕೊಳ್ತಾನೆ ಅಂತ. ಈ ಮಾತಾಡಿದ್ದಕ್ಕೆ ರಾಮದೇವರು ಮೌನವಾಂತರಂತೆ. ಸಂತೋಷ, ನಡಿ, ತಂದೆಯ ಅನುಮತಿಯನ್ನು ಪಡೆದು ಮುಂದೆ ಪ್ರಯಾಣ ಮಾಡೋಣ. ಹಾಗನ್ನೋದ್ರೊಳಗಾಗಿ ಅಲ್ಲೇ ಇದ್ದ ಲಕ್ಷ್ಮಣ ಓಡಿ ಬಂದು ಕಾಲು ಹಿಡ್ಕೊಂಬಿಟ್ಟ, ಅಣ್ಣ ಅಣ್ಣ ಎಲ್ಲ ಆಯ್ತು, ನನ್ನನ್ನು ಬಿಟ್ಟು ಹೋಗ್ಬೇಡ ಕಣವಣ್ಣ, ನನ್ನನ್ನು ಬಿಟ್ಟು ಹೋಗ್ಬೇಡ ಕಣವಣ್ಣ. ಲಕ್ಷ್ಮಣ, ನಾನು ಕಾಡಿಗೆ ಹೋಗುವ ವಿಚಾರ ಮೊದಲು ಗೊತ್ತಾಗಿದ್ದು ನಿನಗೆ. ತಂದೆಯಾದ ದಶರಥನು ನೀನು ಕಾಡಿಗೆ ಹೋಗಬೇಕು ಎಂದು ವಿಧಿಸಿದಾಗ ಆ ವಿಚಾರ ತಿಳ್ಕೊಂಡವನು ನೀನು. ನಾನು ತಾಯಿ ಹತ್ರ ಬಂದು ಅಮ್ಮ ಕಾಡಿಗೆ ಹೋಗ್ತೀನಿ ನನ್ನನ್ನು ಕಳಿಸುತ್ತ ನಾನು ತಾಯಿ ಸಮಾಧಾನ ಮಾಡುವಾಗಲೂ ನೀನು ಅಲ್ಲೇ ಇದ್ದೆ. ನೀನೇ ಸಿಟ್ಟಿನಿಂದ ಅಪ್ಪನ ಕೊಂದು ಹಾಕ್ಬಿಡ್ತೀನಿ ಹಾಗೆ ಹೀಗೆ ಅಂತ ಕೂಗಾಡಿದೆ, ಆಗಲೂ ಸುಮ್ಮನೆ ಇದ್ದೆ. ಈಗ ಸೀತೆ ಒಬ್ಬಳು ನನ್ನ ಜೊತೆಯಲ್ಲಿ ಬರುತ್ತಾಳೆ ಎಂಬ ಮಾತು ತಿಳಿದ ಮೇಲೆ ನಾನು ಕಾಡಕ್ಕೆ ಬರ್ತೀನಿ ಅಂತ ಎಲ್ಲ ಅರ್ಥವೇನು? ಎಂಥ ಮರ್ಮಭೇದಕವಾದ ಮಾತು! ರಾಮ ಈ ಮಾತನ್ನು ಏಕಾಡಿದ ಅಂದ್ರೆ ಹೀಗಂದ ಕೂಡ್ಲೇ, ಛೇ ನೀನೊಬ್ಬ ದೊಡ್ಡ ಮನುಷ್ಯನೇನೆ, ಹೋಗ್ ನಾ ಬರೋಲ್ಲ ನಿನ್ ಜೊತೆಯಲ್ಲಿ ಅಂತ ಹೊರಟೋಗ್ಲಿ ನನ್ನ ತಮ್ಮ ಅಂತ. ಏನರ್ಥವೋ? ಆ ಲಕ್ಷ್ಮಣ ಕಾಲಿಡ್ಕೊಂಡಂತಾನೆ, ಅಣ್ಣ ಹುಟ್ಟಿದ ಮೊದಲುಗೊಂಡು ನಿನ್ನ ಜೊತೆಯಲ್ಲೇ ಬೆಳೆದವನು ನಾನು, ನಿನ್ನ ಸ್ವಭಾವ ಏನು ಅಂತ ನನಗೆ ಗೊತ್ತಿಲ್ವಾ? ನೀನೀ ಮಾತಾಡಿದ ಕೂಡ್ಲೇ ಬಿಟ್ಬಿಟ್ಟು ಹೊರಟೋಗ್ತೀನಿ ಅನ್ಕೊಂಡಿಯ? ಸಾಧ್ಯವೇ ಇಲ್ಲ. ನಾನು ಯಾಕೆ ಗೊತ್ತಾ ಈ ಕಾಲಿಡ್ಕೊಂಡೆ? ನೀನು ಒಂದೇ ಮಾತಿನವನು. ನಾನು ಈ ಹಿಂದೆನೆ ನಿನ್ನ ಕಾಲಿಡ್ಕೊಂಡು ಅಡ್ಡ ನಾನು ಕಾಡಿಗೆ ಬರ್ತೀನಿ ಅಂದ್ರೆ ನೀನ್ ಬರ್ಬೇಡ ಅಂದ್ಬಿಟ್ಟಿದ್ರೆ ಮುಗಿದೋಯ್ತು ನನ್ನ ಕೆಲಸ. ನಾನು ಬರೋ ಹಂಗೆ ಇರ್ಲಿಲ್ಲ, ಈಗ ನೀನ್ ನನ್ನ ಅನ್ನೋ ಹಂಗೆ ಇಲ್ಲ. ಯಾಕನ್ನು ಹಂಗಿಲ್ಲ ಅಂದ್ರೆ ನಿನ್ನ ಹೆಂಡತಿಯಾದ ಸೀತೆ ನಿನ್ನ ಜೊತೆಯಲ್ಲಿ ಬರೋದಾದ್ರೆ ತಮ್ಮ ನಾನೇ ಯಾಕೆ ಬರಬಾರ್ದು? ಈ ಕಾರಣಕ್ಕಾಗಿ ಕಾದಿದ್ದೆ, ಮಾತಿಯಾದ ಸೀತೆ ನಿನ್ನ ಸಂಗಡ ಹೊರಟಿದ್ದಾಳೆ ಎಂದರೆ ನನ್ನನ್ನು ಕರೆದಯ್ಯೋ ಅಣ್ಣ. ಅಣ್ಣ, ರಾಮನ ಬಹಿರ್ರೂಪ ಕಂಡರೆ ಅವನ ಪ್ರಾಣವೇ ಲಕ್ಷ್ಮಣ ಎಂದು ಜನರು ಸಾರುತ್ತಿದ್ದಾರಲ್ಲವೇ. ನಿನ್ನ ಸೇವೆ ಅತ್ತಿಗೆ ಸೇವೆ ಮಾಡಿಕೊಂಡು ನಾನು ಕಾಲ ಕಳೆದು ಬಿಡ್ತೀನಿ. ನೀನೇನಾದರೂ ನನ್ನನ್ನು ಬೇಡ ಎಂದರೆ ನಿನ್ನ ಪಾದ ಸಾಕ್ಷಿ ಪ್ರಾಣ ಬಿಟ್ಟು ಬಿಡ್ತೇನೆ. ರಾಮದೇವರು ಲಕ್ಷ್ಮಣನ ನೆಬ್ಬರಿಸಿ ಬಚ್ಚಿ ತಪ್ಪಿಕೊಂಡು ಹೇಳ್ತಾರೆ, ತಮ್ಮ ನಡಿ, ತಂದೆಯ ಅನುಮತಿಯನ್ನು ಪಡೆದು ಮುಂದೆ ಹೋಗೋಣ. ನಮ್ಮ ನಮ್ಮ ಐಶ್ವರ್ಯ ಒಡವೆಗಳನ್ನೆಲ್ಲ ದಾನ ಮಾಡಿಬಿಡಿ. ಸೀತೆ ಎಂದು ಅಯ್ಯೋ ಇದೋ ಈಗಲೇ ದಾನ ಮಾಡ್ತೇನೆ ಅಂತ ಎಲ್ಲರಿಗೂ ದಾನ ಮಾಡಿಬಿಟ್ರು. ಹಿಂತಿರುಗಿ ಬಂದಿದ್ದಾರೆ, ತಂದೆ ಹತ್ರ ಕೈ ಜೋಡಿಸಿದ, ಅಪ್ಪ ಹೋಗಿ ಬರ್ತೀನಿ, ನಮಗೆ ಅನುಮತಿಯನ್ನು ಕೊಡು, ಜೊತೆಯಲ್ಲಿ ಸೀತಾ ಲಕ್ಷ್ಮಣರು ಹೊರಟಿದ್ದಾರೆ, ದಯಮಾಡಿ ಅವರನ್ನು ಆಶೀರ್ವಾದ ಮಾಡು. ಆ ದಶರಥ ಹೇಳ್ತಾನೆ, ಒಂದೇ ಮನೆಯಲ್ಲಿ ಎಷ್ಟೊಂದು ವ್ಯತ್ಯಾಸ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ತನ್ನ ಪತಿಯ ಪಾದ ಸೇವೆಗೋಸ್ಕರವಾಗಿ ತನ್ನ ಸರ್ವಸ್ವವನ್ನು ತೊರೆದು ಕಾಡಿಗೆ ಹೋಗಲು ಸಿದ್ಧಳಾಗಿ ನಿಂತಿದ್ದಾಳೆ, ಇನ್ನೊಬ್ಬಳು ತನ್ನ ಸ್ವಾರ್ಥಕ್ಕಾಗಿ ತನ್ನ ಪತಿಯ ಪ್ರಾಣವನ್ನೇ ತೆಗೆಯಲು ಸಿದ್ಧಳಾಗಿ ನಿಂತಿದ್ದಾಳೆ. ಒಂದು ಪಾಪದ ಜಲಧಿ, ಇನ್ನೊಂದು ಪುಣ್ಯದ ನಿಧಿ. ಲಕ್ಷ್ಮಣ, ನೀನು ನನ್ನನ್ನು ಬಿಟ್ಟು ಹೋಗ್ತೀಯ ಮಗನೇ. ರಾಮ ನಿನ್ನಗಳಿ ನಾನಿರ್ಲಾರೆ, ರಾಮ ರಾಮ ಅಂತಿದ್ರೆ ರಾಮದೇವರು ಹೊರಡುವಾಗ ಈ ಕೈಕೆ ಹೇಳಿಲ್ಲಂತೆ, ರಾಮ ಇದೋ ನಾನು ಮುಡಿ, ಇದನ್ನುಟ್ಕೋ. ನಮಸ್ಕಾರವನ್ನು ಮಾಡಿ ರಾಮ ಲಕ್ಷ್ಮಣರು ನಾರಮಡಿಯನ್ನು ಉಟ್ಕೊಳ್ಳುತ್ತಿದ್ದಾರೆ. ಸೀತಾ ಅಲ್ಲೇ ನಿಂತಿದ್ಲಲ್ಲ, ಸೀತೆಗೂ ಕೊಟ್ಟುಬಿಟ್ಲು ಕೈಕೆ. ಅಲ್ಲೇ ನಿಂತಿದ್ದ ವಸಿಷ್ಠರಿಗೆ ಪಳಪಳಪಳನೆ ಕಂಡಿದೆ. ರಾಮದೇವರು ಬಂದು ರಥದಲ್ಲಿ ಕುಳಿತರೆ ಆಬಾಲವೃದ್ಧರಾಗಿ ರಾಮ 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 ಅಂತ ಸೇರಿದರಂತೆ. ಈ ದಶರಥ ಮೇಲೆ ಕೆದ್ದು ಬಿಟ್ಟ, ಬೇಡ ಬೇಡ ನನ್ನನ್ನು ಬಿಟ್ಟು ಹೋಗ್ಬೇಡ ರಾಮ, ನೀನೇನಾದ್ರೂ ಹೋದರೆ ನನ್ನ ಪ್ರಾಣ ಉಳಿಯಲ್ಲ ರಾಮ ಅಂದ್ರೆ ರಾಮದೇವರು ಹೇಳಿದರಂತೆ, ಸುಮಂತ್ರ ರಥವನ್ನು ಓಡಿಸು. ರಥವನ್ನು ಓಡಿಸು ಅನ್ನುವಾಗ ರಾಮದೇವರು ರಥದಲ್ಲಿ ಕುಳಿತಿದ್ದಾರೆ, ರಥ ಹೋಗ್ತಾ ಇದೆ, ಸಾವಿರಾರು ಜನಗಳ ಅಡ್ಡಗಟ್ಟಿದ್ದಾರೆ. ರಾಮ ನೋಡಿದ, ಇವ್ರನ್ನೆಲ್ಲ ಏನ್ ಮಾಡ್ಲಿ ನಾನೀಗ, ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ,
ನೋಡೋಣ ಎಂಬುದಾಗಿ ಹೊರಟ್ರೆ ನೀನೇನಾದ್ರೂ ರಾಮಪ್ಪ ನಾವು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಪಕ್ಕದಲ್ಲಿ ಸೀತೆ ಇದ್ಲು, ನಿಮ್ ವನವಾಸ ಬಹಳ ಚೆನ್ನಾಗಿದೆ. ಏನೇ ಅಲ್ಲ, ಊರ್ನವರೆಲ್ಲ ಜೊತೆಯಲ್ಲೇ ಇದ್ರೆ ಎಂತಾದ್ರಿ ವನವಾಸ? ಸುಮಂತ್ರ ಅಂತ, ಸ್ವಾಮಿ ನೀನ್ ಯಾವ ಕಾಡ್ನಿರ್ತೀಯೋ ಆ ಕಾಡೆಲ್ಲ ನಾಡೆ. ರಾಮದೇವರು ಸುಮ್ಮನೆ ಮಲಗಿದ್ರಂತೆ, ಎಲ್ಲ ನಡ್ಕೊಂಡ್ ಬಂದಿದ್ರಲ್ಲ ರಾಮನ್ ಬಿಡೋದೇ ಇಲ್ಲ ಅಂತ, ಅವರೆಲ್ಲ ಆಯಾಸವಾಗಿತ್ತು, ಎಲ್ರು ಹಾಗಾಗ ಹಾಗಾಗೆ ಮಲಕೊಂಡ್ರು. ಮಧ್ಯರಾತ್ರಿಯ ಸಮಯ ರಾಮದೇವರ ಮ್ಯಾತಿಗೆದ್ರು. ಸುಮಂತ್ರ, ಸ್ವಾಮಿ ರಥ ಸಿದ್ಧ ಮಾಡು. ಹಾ ಹೌದು, ಇವರೆಲ್ಲರೂ ನಿದ್ರೆಯಲ್ಲಿದ್ದಾರೆ, ಈಗ ನಾವು ಹೋಗೋಣ ನಡಿ ಎಂಬುದಾಗಿ ಹೇಳಿ ತಾನು ತನ್ನ ಹೆಂಡತಿ ತಮ್ಮನನ್ನು ಕರೆದುಕೊಂಡಿದ್ದೆ, ನದಿಯ ತೀರಕ್ಕೆ ದಾಟುತ್ತಾ ಬಂದಿದ್ದೆ. ಅಲ್ಲಿ ಕೆಳಗಿಳಿದು ಒಂದು ಕೆಲಸ ಮಾಡ್ತೀಯ ಸುಮಂತ್ರ. ಏನು? ಇಲ್ಲಿಂದ ರಥವನ್ನ ಜೋರಾಗಿ ಓಡಿಸಿಕೊಂಡು ಆ ಜನಗಳ ಮಧ್ಯದಲ್ಲಿ ಅಯೋಧ್ಯಾ ನಗರದ ಕಡೆಗೆ ಹೊರಟೋಗು. ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಜನಗಳು ಈ ರಥ ಚಕ್ರ ಹೋಗಿರೋ ಗುರುತು ನೋಡಿ ರಾಮ ಆ ಊರಿಗೆ ಹೊರಟೋದ ಅಂತ ತಿರುಗಿಬಿಡ್ಲಿ. ನಾವು ಮುಂದಕ್ಕೆ ಹೋಗ್ಬಿಡೋಣ, ನೀನು ಹಂಗೆ ಸುತ್ತಾಡ್ಕೊಂಬ. ರಥವನ್ನು ಹಾಗೆ ಸುಮಂತ್ರ ಸುತ್ತಾಡಿಸಿ ತಂದ. ಅಲ್ಲಿಂದ ಹೊರಟು ಮಹಾನುಭಾವನಾಗಿರ್ತಕ್ಕಂಥ ರಾಮದೇವ ಗಂಗಾ ತೀರ ಶೃಂಗಭೇರಿಪುರಕ್ಕೆ ಬಂದ. ಶೃಂಗಭೇರಿಪುರದ ನಿಷಾದ ಅರಸ ಗುಹಾ ದೂರದಿಂದ ನೋಡಿದ. ಭೋ, ಏನು ರಾಮ ಬಂದ? ಏನ್ ಜನಗಳೆಲ್ಲ ಓಡೋಡು ಬರ್ತಾ ಇದ್ದಾರೆ. ರಾಮದೇವರು ಆ ಗುಹನ ಕೈ ಹಿಡಿದು ಹೇಳ್ತಾರೆ, ಗುಹನೇ ನೀನು ನನಗೆ ಪರಮ ಮಿತ್ರನು, ನಮ್ಮ ತಂದೆಗೆ ಬೇಕಾದವನು. ಅಂದ ಮೇಲೆ ನಾನು 14 ವರ್ಷ ವನವಾಸದಲ್ಲಿರಬೇಕಾದ್ದರಿಂದ ದಯಮಾಡಿ ನನಗೊಂದು ಉಪಕಾರವನ್ನು ಮಾಡು. ಏನು? ಈ ದಿನ ನಾನು ಇಲ್ಲೇ ಇರುತ್ತೇನೆ, ಊರೊಳಕ್ಕೆ ಬರೋಲ್ಲ, ಇಲ್ಲೇ ನಿದ್ರೆ. ಸ್ವಾಮಿ ಮರದಡಿಯಲ್ಲಿ? ಹೌದು, ಈಗಲಿಂದಲೇ ಪ್ರಾರಂಭವಾಗಬೇಕಲ್ಲವೇ ಕಾಡಿನ ವಾಸ. ಚಿಗುರು ಎಲೆಗಳನ್ನು ಕಿತ್ತು ತಂದು ಅದನ್ನು ಹಾಸಿ ಆ ಚಿಗುರು ಎಲೆಗಳ ಮೇಲೆ ಆ ರಾಮ ಸೀತೆಯರು ಮಲಗುತ್ತಿದ್ದಾರೆ. ಗುಹಾಂದ, ಸ್ವಾಮಿ ಏನಾದರೂ ಆಹಾರ? ಇಲ್ಲ, ಒಂದಿಷ್ಟು ಗಂಗಾ ಜಲ ನೀರನ್ನು ತಂದು ಕೊಡು, ಕುಡಿದು ಮಲಗಿಬಿಡುತ್ತೇನೆ. ಆ ಗುಹಾ ಗಡಗಡಗಡಂದಕ್ಕೆ ಹೆಂಡಪ್ಪ, ಚಕ್ರವರ್ತಿ ಸಾರ್ವಭೌಮನ ಮಗನೇ, ನಿನಗೆ ಈ ದಿನ ರಾತ್ರಿ ಆಹಾರ ಬರೀ ಗಂಗಾ ಜಲವೇ ನಮ್ಮಪ್ಪ. ಸ್ವೀಕರಿಸು ತಂದೆ. ಆ ಗಂಗಾ ಜಲವನ್ನು ಪಾನ ಮಾಡಿ ರಾಮ ಸೀತೆಯರು ಮಲಗಿದರಂತೆ. ಒಂದು ಕಡೆ ಗುಹಾ, ಒಂದು ಕಡೆ ಲಕ್ಷ್ಮಣ, ಇಬ್ಬರು ರಾತ್ರಿ ಕಾವಲು ಕಾಯುತ್ತಿದ್ದಾರೆ. ಅವನ ಮೇಲನುಮಾನ ಇವನಿಗೆ, ಇವನ ಮೇಲನುಮಾನ ಅವನಿಗೆ. ಗುಹನಿಗೆ ಏನನುಮಾನ ಅಂದ್ರೆ, ಈ ಲಕ್ಷ್ಮಣ ಏನಾದ್ರೂ ಭರತನ ಕಡೆಯಿಂದ ಬಂದಿದ್ದಾನೋ ಏನೋ, ರಾಮ ಸೀತೆಯರಿಬ್ಬರು ಮಲಗಿರುವಾಗ ಏನಾದ್ರೂ ಮಾಡಿಬಿಟ್ರೆ, ನಮ್ಮಪ್ಪ ರಾಮನ ಕೆಡಕಾದೀತು, ತಾವು ಕಣ್ಣು ಬಿಟ್ಟುಕೊಂಡೇ ಕೂತಿದ್ದಾನೆ. ಲಕ್ಷ್ಮಣನಿಗೆ ಅನುಮಾನ, ಈ ಗುಹ ಏನಾದ್ರೂ ಮಾಡಿಬಿಡ್ತಾನೋ ಏನೋ ನಮ್ಮಣ್ಣನ್ನ. ಯಾಕಂದ್ರೆ ಇವರೆಲ್ಲ ರಾಜ್ಯದಲ್ಲಿ ಇರೋರು, ಏನಾದ್ರೂ ನೋಡ್ತಾರೇನೋ ನೋಡೋಣ. ಅವನು ಎಚ್ಚರುವ ಅವನ್ನ, ಇವನು ಇವನು ಅವನು ಎಚ್ಚರವಾಗಿ ನೋಡದಾಗ ಕೂತಿದ್ದಾನೆ. ಇಲ್ಲಿ ರಾತ್ರಿಯೆಲ್ಲ ಕಳೆದ ಮೇಲೆ ಬೆಳಗಾದಾಗ ಈ ರಾಮದೇವರು ಹೇಳ್ತಾರೆ, ಅಯ್ಯ ಗುಹನೆ, ನನಗೆ ಇನ್ನೊಂದು ಉಪಕಾರ ಮಾಡ್ತೀಯ? ಏನು? ಆಲದ ಹಾಲನ್ನು ತರಿಸಿಕೊಡು, ನಾನು ಜಟೆಯನ್ನು ಕಟ್ಟಿಕೊಡುತ್ತೇನೆ. ಇದನ್ನ ನೋಡಲಾರದೆ ಕಣ್ಣರಿಸಿದ ಗುಹಾ, ಸ್ವಾಮಿ ಕಿರೀಟವನ್ನು ಧರಿಸಬೇಕಾದ ನೀನು ಈ ಮುಡಿಯನ್ನು ಕಟ್ಟಿದೀಯ ನನ್ನಪ್ಪ, ಈಗೇನು ಮಾಡಬೇಕು? ಅಯ್ಯ ಈ ಗಂಗಾ ನದಿಯನ್ನು ದಾಟಿಸ್ಬಿಡಪ್ಪ, ನನಗೆ ಸಿದ್ಧವಾಗಲಿ. ಆ ರಾಮ ಲಕ್ಷ್ಮಣರನ್ನ ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧವಾಗಿದೆ. ಆಗ ರಾಮ ಪಕ್ಕದ ತಿರುಗಿ ಸುಮಂತ್ರ ಅಂದ್ರೆ, ಆ ಸುಮಂತ್ರ ಬಾಚಿ ತಪ್ಪಿ, ಅಪ್ಪ ಚಿಕ್ಕಂದಿನಿಂದಲೂ ನಿನ್ನನ್ನು ಎತ್ತಿ ಮುದ್ದಾಡದ ಕೈಗಳು, ನೀನು ರಾಜನಾದಾಗ ನಿನಗೆ ವಂದಿಸಬೇಕು ಎಂದಿದ್ದ ಈ ಕೈಗಳಲ್ಲಿ ನಾನೇ ರಥದಿಂದ ನಿನ್ನನ್ನು ಕರೆ ತಂದು ಕಾಡಿಗೆ ಬಿಟ್ಟಿದ್ದೀನಿ. ರಾಮ ನಾನು ಊರಿಗೆ ಹೋದಾಗ ಜನ ಏನಂತಾರೆ, ಅಯ್ಯೋ ಪಾಪಿ ರಾಮನನ್ನು ಕಾಡಿಗೆ ಬಿಟ್ಟು ಬಂದಲ್ಲೋ, ನೀ ಪುನಃ ನಾಡಿಗೆ ಏಕೆ ಬಂದೆ ಎಂದ್ರೆ ನಾನೇನು ಉತ್ತರ ಕೊಟ್ಟೆ? ರಾಮಪ್ಪ ನನ್ನನ್ನು ನಿನ್ನ ಸಂಗಡ ಕರೆದೊಯ್ದರೆ ನಿನ್ನ ಸೇವೆ ಮಾಡಿಕೊಂಡು ನಿನಗೆ ಹಣ್ಣು ಹಂಪಲಗಳನ್ನು ತಗೊಂಡುಕೊಂಡು ನನ್ನ ಜನ್ಮ ಸಾರ್ಥಕ ಮಾಡ್ಕೊಂಡ್ಬಿಡ್ತೇನೆ. ರಾಮದೇವರ ಕೈ ಹಿಡಿದು ಹೇಳ್ತಾರೆ, ಅಲ್ಲ ಅಲ್ಲ ಸುಮಂತ್ರ ದೇವ, ನೀನು ನನ್ನ ಜೊತೆಯಲ್ಲೇ ಬಂದರೆ ನನ್ನ ತಂದೆಯನ್ನು ಸಂರಕ್ಷಣೆ ಮಾಡುವರಾರು, ದಯಮಾಡಿ ನಾಡಿಗೆ ಹಿಂತಿರುಗು, ನಮ್ಮ ವಿಚಾರವನ್ನು ತಂದೆಗೆ ತಿಳಿಸಿಬಿಡು. ಇದೋ ವಂದನೆ ಎಂದು ನಮಸ್ಕಾರವನ್ನು ಮಾಡಿ ಆ ದೋಣಿಯ ಮೇಲೆ ಕುಳಿತುಕೊಂಡ್ರಂತೆ. ನಾವೇ ಹೋಗ್ತಾ ಇದೆ. ಆ ನಾವೇ ಮಧ್ಯಕ್ಕೆ ಬಂದಾಗ ಗಂಗಾದೇವಿ ಹೇಳಿದ್ರು, ಸ್ವಲ್ಪ ನಿಲ್ಲಿ ನಿಲ್ಲಿ ಅಂತ ಹೇಳಿ ಆ ಗಂಗಾದೇವಿ ಗಂಗಾ ಜಲವನ್ನು ತೆಗೆದುಕೊಂಡು ಕಣ್ಣನ್ನು ಮುಚ್ಚಿದಳಂತೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಮ್ಮ ಗಂಗಾ, ನಾನು ನನ್ನ ಗಂಡ ನನ್ನ ಮೈದನ ಕಾಡಿಗೆ ಹೋಗ್ತಾ ಇದ್ದೀವಮ್ಮ,
ನಮ್ಮ ಈ ವನವಾಸವನ್ನ ಯಾವ ವಿಧವಾದ ಕಷ್ಟವಿಲ್ಲದೆ ತೀರಿಸಿಕೊಂಡು ಹಿಂತಿರುಗಿ ಬಂದವು ಎಂದರೆ ನಿನಗೆ ನೂರಾರು ಕೊಣಗಳಷ್ಟು ಮಧುವನ್ನ ಮತ್ತು ಬೇಕಾದಷ್ಟು ಆಹಾರಗಳನ್ನ ನಿನಗೆ ಸಮರ್ಪಣೆಯನ್ನು ಮಾಡಿ ನಿನ್ನ ಪೂಜೆಯನ್ನು ಮಾಡುತ್ತೇನೆ ತಾಯಿ, ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು. ಈ ಮಹಾನುಭಾವರಾಗಿರ್ತಕ್ಕಂಥ ರಾಮಲಕ್ಷ್ಮಣರು ನಾವಿಯಲ್ಲಿ ಹೊರಟು ಗಂಗಾ ನದಿಯನ್ನು ದಾಟಿದರಂತೆ. ಗಂಗಾ ನದಿಯನ್ನು ದಾಟಿ ದೂರಕ್ಕೆ ಬರ್ತಾ ನೋಡಿದರೆ ದೂರದಲ್ಲಿ ಒಂದು ಪಥಾಕೆ ಹಾಡ್ತಾ ಇದೆಯೇನೋ ಅನ್ನುವಂತೆ ಭಾರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ಹೊಗೆ ಕಾಣುತ್ತಾ ಇದೆಯಂತೆ. ದೇವಿ ನೋಡಿ, ಇದು ಭಾರದ್ವಾಜರ ಆಶ್ರಮ, ನಡೆ ಹೋಗೋಣ. ಓಡಿ ಬಂದು ಮುನಿರಾಯ ನಿನಗೆ ವಂದನೆ. ಭಾರದ್ವಾಜರು ರಾಮಲಕ್ಷ್ಮಣರನ್ನು ಕಂಡು ಬಹಳ ಪ್ರೀತಿಯಿಂದ ಬರಮಾಡಿಸಿದರಂತೆ. ಅವರಿಗೆ ಅನೇಕ ವಿಧವಾದ ಕಂದಮೂಲ ಫಲಾದಿಗಳನ್ನೆಲ್ಲ ಕೊಟ್ಟು, ರಾಮ ಏನಾಗಬೇಕು? ಸ್ವಾಮಿ, ನಾನು ವನವಾಸವನ್ನು ಕಳೆಯಬೇಕಾಗಿದೆ. 14 ವರ್ಷಗಳ ಕಾಲ ನಾನು ನನ್ನ ಹೆಂಡತಿ ನನ್ನ ತಮ್ಮ ಬಾಳುವುದಕ್ಕಾಗಿ, ಕಾಲವನ್ನು ಕಳೆಯುವುದಕ್ಕಾಗಿ ಒಂದು ಸುರಕ್ಷಿತವಾದ ಒಂದು ಸ್ಥಳವನ್ನು ಹೇಳಿ. ಭಾರದ್ವಾಜರು ಹೇಳ್ತಾರೆ, ರಾಮ ನಿನಗೆ ಎಲ್ಲ ರೀತಿಯಲ್ಲಿಯೂ ಅನುಕೂಲವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ. ಅದೇನು ಅಂದ್ರೆ, ಇಲ್ಲಿಂದ ಮುಂದಕ್ಕೆ ಹೋದರೆ ಮಂದಾಕಿನಿ ಎಂಬತಕ್ಕಂಥ ನದಿ ಇದೆ. ಆ ಮಂದಾಕಿನಿ ನದಿಯ ತೀರ ಚಿತ್ರಕೂಟ ಅಂತ ಹೆಸರು. ನೀನಲ್ಲಿ ಹೋಗಿ ವಾಸ ಮಾಡಪ್ಪ, ನಿನಗಲ್ಲಿ ಯಾವ ತೊಂದರೆಯೂ ಇಲ್ಲ. ರಾಮದೇವರು ಭಾರದ್ವಾಜರಿಂದ ಅನೇಕ ಆತಿಥ್ಯವನ್ನು ಸ್ವೀಕರಿಸಿ ತಮ್ಮನಿಂದೊಡಗೂಡಿ ಹೊರಟರಂತೆ ಚಿತ್ರಕೂಟಕ್ಕೆ ಬಂದಿದ್ದಾರೆ. ಚಿತ್ರಕೂಟಕ್ಕೆ ಬಂದು ಅಲ್ಲಿ ವಿಶೇಷವಾದ ರೀತಿಯಲ್ಲಿ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ ನಿರ್ಮಾಣ ಮಾಡಿದ ಆಶ್ರಮದಲ್ಲಿ, ಎತ್ತರವಾದ ಸ್ಥಳದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಚಿತ್ರಕೂಟದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವಾಸವಾಗಿದ್ದಾರೆ. ಇಲ್ಲಿ ಸುಮಂತ್ರ ರಥವನ್ನು ತಿರುಗಿಸಿಕೊಂಡು ಹಿಂದಕ್ಕೆ ಬಂದ. ಸುಮಂತ್ರ ಬಂದ ಎಂದ ಕೂಡಲೇ ದಶರಥ ಚಕ್ರವರ್ತಿ ನೋಡಿದನಂತೆ. ಯಾರು? ಸುಮಂತ್ರ ಬಾಗಿಲ್ಲಿ ಹತ್ತಿರಕ್ಕೆ ಬಂದ. ಏನು ಸ್ವಾಮಿ? ಸುಮಂತ್ರ, ರಾಮ ರಾಮ. ಏನು ಮಾತನಾಡಲಿ, ರಾಮ ರಾಮ ಅಂದಾಗ ಸುಮಂತ್ರ ಹೇಳ್ತಾನೆ, ಒಡೆಯ ಆ ರಾಮನ ಸೇವೆ ಮಾಡುವ ಭಾಗ್ಯ ನನಗೂ ಇಲ್ಲದೆ ಹೋಯಿತು. ರಾಮದೇವರನ್ನ ನಾನು ಬಹು ಪ್ರೀತಿಯಿಂದ ಕರೆದುಕೊಂಡು ಹೋದೆ, ಗಂಗಾ ನದಿ ತೀರದವರೆಗೂ ಕರೆದುಕೊಂಡು ಹೋದೆ. ಆ ಗಂಗಾ ನದಿ ತೀರಕ್ಕೆ ಇಳಿದಂಥ ಅವನು ಶೃಂಗಭೇರಾಪುರದಲ್ಲಿ ಅಂದಿನ ರಾತ್ರಿ ಪವಡಿಸಿದ ಬೆಳಗಾದ ಮೇಲೆ ಜಟಾವಲ್ಕಲಗಳನ್ನು ನಿರ್ಮಾಣ ಮಾಡಿಕೊಂಡು ದೋಣಿಯಲ್ಲಿ ಕುಳಿತು ನಿನಗೂ ವಂದನೆಯನ್ನು, ತಾಯಿಯರಿಗೆ ವಂದನೆಯನ್ನು, ಗುರುಗಳಾದ ವಸಿಷ್ಠರಿಗೆ ವಂದನೆಯನ್ನು ಹೇಳಿ ತಾನು ಗಂಗಾ ನದಿಯಲ್ಲಿ ಪ್ರಯಾಣ ಮಾಡಿ ಭಾರದ್ವಾಜ ಆಶ್ರಮದ ಕಡೆಗೆ ಹೋದ, ಕಾಡನ್ನು ಪ್ರವೇಶ ಮಾಡಿದ. ಈ ದಶರಥ ರಾಮ ಅಂತ ಬಿದ್ದು, ರಾಮ ಅಂತ ಬಿದ್ದರೆ ಕೈಗೆ ಓಡಿ ಬಂದಿದ್ದೆ ಸ್ವಾಮಿ ಅಂದಳಂತೆ. ಮುಟ್ಟಬೇಡ ನನ್ನ ಪಾಪಿ, ಮುಟ್ಟಬೇಡ ನನ್ನ, ನೀನು ಮುಟ್ಟಬೇಡ. ನಾನು ಸತ್ತರೆ ನಿನ್ನ ಮಗನಾಗಿರ್ತಕ್ಕಂಥ ಅವನು ಮಾಡತಕ್ಕಂತಹ ಕರ್ಮಗಳು ನನಗೆ ಸೋಕುವುದು ಬೇಡ. ನಿನ್ನ ನಿನ್ನ ಮಗನನ್ನ ನಾನು ನನ್ನ ಆತ್ಮದಿಂದ ತ್ಯಾಜ್ಯ ಮಾಡಿದ್ದೇನೆ, ನಿಮಗೆ ಸದ್ಗತಿ ಇಲ್ಲದೆ ಹೋಗದೆ ಹೋಗಿ. ಕೌಸಲ್ಯ ಕೌಸಲ್ಯ, ನನ್ನ ಸತ್ಕರಿಸು, ನನ್ನನ್ನು ಕರೆದುಕೊಂಡು ಹೋಗು ಅಂದಾಗ ಕೌಸಲ್ಯ ಸುಮಿತ್ರೆಯರು ಕರ ತಂದರೆ, ರಾ ರಾ ರಾಮ 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 ಅಂತ. ಕೌಸಲ್ಯ, ಏನು ಸ್ವಾಮಿ? ನೆನಪಾಗುತ್ತಿದೆ ಒಂದು ಕಥೆ, ಬಂದಿದ್ದು ನನಗ ಅವಸಾನ ಕಾಲ. ಕೌಸಲ್ಯ, ನಾನಿಂದು ಉಳಿಯುವುದಿಲ್ಲ. ಸ್ವಾಮಿ, ಏನು ಕಾರಣ? ಕಾರಣವೇ ಕೇಳು, ಹಿಂದೆ ನಾನು ಯುವರಾಜನಾಗಿದ್ದ ಕಾಲದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚೆಂದು ಜನಗಳೆಲ್ಲರೂ ಕೇಳಿದಾಗ ಬಾಣ ಬಿಲ್ಲು ಬಿಡುವುದರಲ್ಲಿ ಮಹಾಪ್ರವೀಣನಾಗಿದ್ದ ನಾನು ಒಂದು ದಿನ ರಾತ್ರಿ ಸರಿಯೂ ನದಿಯ ತೀರದಲ್ಲಿ ಹೋಗಿ ಬೇಟೆಯಾಡುವುದಕ್ಕಾಗಿ ಕುಳಿತೆ. ಬಲು ಚಂದವಾದ ಕಥೆ. ದಶರಥನಿಗೆ ಶಬ್ದವೇದಿ ಎಂಬ ಬಾಣ ಪ್ರಯೋಗ ಮಾಡೋದು ಗೊತ್ತಿತ್ತು. ಶಬ್ದವೇದಿ ಅಂದ್ರೆ ಅದನ್ನು ಅಭಿಮಂತ್ರಿಸಿ ಬಿಟ್ರೆ ಎಲ್ಲಿ ಶಬ್ದವಾಗುತ್ತೋ ಅಲ್ಲೇ ಹೋಗಿ ಹೊಡೆಯೋದು. ಆ ಕಾರಿನಲ್ಲಿ ಶ್ರವಣ ಮುನಿ ಸೀಮಂತಿನಿ ಎಂಬತಕ್ಕಂಥ ಇಬ್ಬರು ಕುರುಡರು, ಸೀಮಂತಿನಿ ಎನ್ನುವಳು ತಾಯಿ, ಶ್ರವಣ ಮುನಿ ಒಬ್ಬ ತಂದೆ, ಅವರಿಬ್ಬರಿಗೂ ಒಬ್ಬನೇ ಒಬ್ಬ ಮಗ, ಅವನ ಹೆಸರು ತಾಂಡವ. ಆ ತಾಯಿ ಒಂದ್ ದಿವಸ ಕೇಳಿದಂತೆ, ಮಗನೇ ತಾಂಡವ ಕೇಳಿದ, ಏನಮ್ಮ? ಬಾ, ಸಾಯೋದ್ರಲ್ಲಿ ಯಾತ್ರೆ ಮಾಡಬೇಕು ಅಂತ ಆಸೆ ಆಗತ್ತಲ್ಲೋ ಮಗ ಅಂದ. ಅಷ್ಟೇ ತಾನೆಮ್ಮ,
ಅಮ್ಮ ನಾನ್ ಮಾಡಿಸ್ತೇನಮ್ಮ ಯಾತ್ರೆ. ಈ ತಾಯಂದಪ್ಪ ನೀನ್ ಮಾಡಿಸ್ತೀಯೇನೋ? ಹೌದಮ್ಮ, ನಾನೇ ಮಾಡಿಸ್ತೇನೆ. ಪಕ್ಕದಲ್ಲಿದ್ದ ತಂದೆ ಅಂತಾನೆ, ತಾಂಡವ ನಾವು ಕುಳ್ಳರು, ಇಲ್ಲಿಂದ ಎದ್ದು ಒಂದು ಹೆಜ್ಜೆ ಇಡಬೇಕಾದ್ರೆ ಒಂದೊಂದು ಮೂರು ದಿವಸ ಬೇಕು. ಇಂಥದ್ರಲ್ಲಿ ನೀನು ನಮ್ಮನ್ನು ಯಾತ್ರೆ ಮಾಡಿಸ್ತೀನಿ ಅಂತೀಯಲ್ಲ, ಸಾಧ್ಯವೇನು? ತಾಂಡವ ಹೇಳ್ತಾನಪ್ಪ, ನಿಮ್ಮಿಬ್ಬರನ್ನ ನಾನು ಹಡ್ಡೆಯಲ್ಲಿ ಇಟ್ಕೊಂಡು ಹೊತ್ಕೊಂಡು ಹೋಗ್ತೀನಪ್ಪ. ಏನಪ್ಪ ಅಂದೆ, ಹಡ್ಡೆಯಲ್ಲಿ ಹೊತ್ಕೊಂಡು ಹೋಗ್ತೀಯ ನಮ್ಮನ್ನ? ಈ ತಾಯಿ ಅಂತಾಳೆ, ತಾಂಡವಾ ತಾಂಡವಾ. ಏನಮ್ಮ, ನನ್ನ ಹೊರತೀಯ ಮಗನೇ? ಈ ತಾಂಡವ ಆ ತಾಯಿಯ ಎರಡು ಕೈಗಳನ್ನು ತನ್ನ ಕೆನ್ನೆ ಮೇಲೆ ಇಟ್ಕೊಂಡು ಹೇಳ್ತಾನೆ, ಅಮ್ಮ ಒಂಬತ್ತು ತಿಂಗಳ ಕಾಲ ಯಾವ ತಾಯಿ ನನ್ನನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತಳೋ ಆ ತಾಯಿಯನ್ನ ಒಂದು ದಿವಸ ಹೊರುವುದು ಬೇಡವೇನಮ್ಮ? ಬಾಮ್ಮ ಅಂತ ಹೇಳಿ ಒಂದು ಹಡ್ಡೆಯನ್ನು ನಿರ್ಮಾಣ ಮಾಡಿ ಒಂದು ಕಡೆ ತಂದೆಯನ್ನು ಒಂದು ಕಡೆ ತಾಯಿಯನ್ನು ಕೂರಿಸಿ ಆ ಹಡ್ಡೆಯನ್ನು ಹೊತ್ಕೊಂಡು ಬರ್ತಾರಂತೆ. ಅಮ್ಮ ಇದು ನೋಡು ನರ್ಮದಾ ನದಿ, ಇದು ಕೃಷ್ಣಾ ನದಿ, ಇದು ಗೋದಾವರಿ, ಇದು ಕಪಿಲ, ಇದು ಕಾವೇರಿ ಅಂತ ಹೇಳಿ ನದಿಗಳಲ್ಲೆಲ್ಲ ಸ್ನಾನ ಮಾಡಿಸ್ತಾನೆ, ಬಟ್ಟೆಯನ್ನು ಉಡಿಸ್ತಾನೆ. ಅಮ್ಮ ನಾನ್ ನೀರ್ ತರಕ್ ಹೋಗ್ತಾ ಇದ್ದೀನಿ, ನೀನು ಈ ಹಡ್ಡೆಯಲ್ಲಿ ಕೂತಿದ್ದೀಯಲ್ಲ, ಕೆಳಗಡೆಯಲ್ಲಿ ಕೈ ಆಡಿಸ್ಬೇಡಮ್ಮ, ಅಕ್ಕಪಕ್ಕದಲ್ಲಿ ಏನಿದೆಯೋ ಅಂತ ಕೈ ಆಡಿಸ್ಬೇಡಮ್ಮ, ಯಾವ್ದಾದ್ರೂ ಹುಳ ಹುಪ್ಪಟಗಳು ನಿನ್ನನ್ನು ಕಚ್ಚಿ ಮಗಲೇ ತಾಂಡವಾದ್ರೆ ನಾನು ಇಲ್ದೇ ಇರೋವಾಗ ನೀನ್ ನೋವು ಅನುಭವಿಸ್ಬಿಡ್ತೀಯ, ಹಾಗೆ ಮಾಡ್ಬೇಡಮ್ಮ. ಈ ತಾಯಿ, ಇಲ್ಲ ಕಣಪ್ಪ, ನೀನ್ ಬರೋವರೆಗೂ ನಾನು ಅಲ್ಲಾಡೋದಿಲ್ಲ. ಸರಿಯಾ ಮಗನೇ? ಅಪ್ಪ ಹೋಗಿ ಬರ್ಲ? ಹೋಗಿ ಬಾ ಮಗನೇ, ಹೋಗಿ ಬಾ. ಕಂದ ಕಮಂಡಲ ತೆಗೆದುಕೊಂಡು ಬಂದ, ಆ ನದಿಯಲ್ಲಿ ಒಂದು ಸಲ ಕಮಂಡಲವನ್ನು ಮುಳುಗಿಸಿದ. ಹುಳ 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 ಅಂದ ಧ್ವನಿಯಾಯಿತು. ಮರದಡಿಯಲ್ಲಿ ಶಬ್ದವೇನಿ ಎಂಬ ಬಾಣವನ್ನು ಹೂಡಿ ಕೂತಿದ್ದಂತಹ ದಶರಥ ಹುಳ ಹುಳನೆ ಧ್ವನಿಗೈವನು ಮದಿಸಿದ. ಕರಿ ಎಂದು ಭ್ರಮಿಸಿ, ಯಾವುದು ಆನೆ ಜಲಪಾನ ಮಾಡ್ತಾ ಇದೆ ಎಂದು ಬಾಣವನ್ನೆರೆದಿದ್ದೇನೆ. ಹೃದಯಕ್ಕೆ ತಾಕಿದೊಡನೆ ಚಿಲ್ಲನೆ ರಕ್ತ ಹಾರಿತು. ಈ ಹುಡುಗ ಪೆಟ್ಟು ಬಿದ್ದು ಕೂಡಲೇ ಅಮ್ಮ ಅಂತ ಬಿದ್ದ. ದಶರಥ ಬೆಚ್ಚಿ ಬಿದ್ದ. ಯಾರು ಅಮ್ಮ ಅಂತ ಇದ್ದಾರಲ್ಲ, ನಾನು ಬಿಟ್ಟು ಬಾಣ ಯಾರಿಗೋ ತಾಕಿದೆ ಅಂತ ಹೊಟ್ಟೆಗೆ ದೀಪವನ್ನು ತೆಗೆದುಕೊಂಡಿದ್ದೆ. ಆ ದೀಪದಿಂದ ಸೈನಿಕರೆಲ್ಲ ದೂರ ನಿಲ್ಲಿಸಿ ಶಬ್ದ ಬರುವ ಜಾಡನ್ನೇ ಹಿಡಿದು ಹತ್ತಿರ ಹತ್ತಿರಕ್ಕೆ ಬಂದನಂತೆ. ಹತ್ತಿರ ಹತ್ತಿರಕ್ಕೆ ಬಂದು ನೋಡ್ತಾನೆ, ಆ ರಕ್ತ ಬೊಳ ಬೊಳ ಬೊಳನೆ ಬಸಿಯುತ್ತಿದೆ, ಬಾಣ ನಟ್ಟಿದೆ, ಕೈಯಲ್ಲಿ ಕಮಂಡನ ಹಿಡ್ಕೊಂಡು ಹುಡುಗ ಅಂದ, ಅಮ್ಮ 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 ಅಂತಿದ್ದ. ದಶರಥ ನೋಡಿದ, ಶಿವ ಶಿವ, ಇದೇನು ಮಾಡಿದನಪ್ಪ ನಾನು? ಅಯ್ಯಾ ಬಾಲಕ ಏನಾಯಿತು ಸ್ವಾಮಿ ಕೇಳಿದ. ಹೇ ರಾಜ, ಯಾರಪ್ಪ ನೀನು? ಸ್ವಾಮಿ ನನ್ನನ್ನು ದಶರಥ ಅಂತ ಕರೀತಾನೆ. ಹೇ ಚಕ್ರವರ್ತಿ, ನಾನೇನು ಮಾಡಿದನಪ್ಪ ನಿನಗೆ? ಯಾ ಹುಳ ಹುಳ ಧ್ವನಿಯಾದದ್ದು ಆನೆಗೆಂದು ಭ್ರಮಿಸಿ ಬಾಣವನ್ನು ಬಿಟ್ಟೆ, ನನ್ನ ಅಪರಾಧವನ್ನು ಮನ್ನಿಸು. ಈತನಿಂದ ನಿಂದಲ್ಲ ಅಪರಾಧ, ನಾನು ಹಿಂದಿನ ಜನ್ಮದಲ್ಲಿ ಯಾವ ತಂದೆ ತಾಯಿಗಳನ್ನು ಬಳಲಿಸಿದನೋ ಈ ಜನ್ಮದಲ್ಲಿ ನನಗೆ ತಂದೆ ತಾಯಿಗಳ ಸೇವೆ ಇಲ್ಲ. ಅಯ್ಯ ಚಕ್ರವರ್ತಿ, ನೀನು ಬಾಣ ಬಿಟ್ಟೆ ಎಂದು ನಾನು ನಿನ್ನ ಆಡಿಕೊಳ್ಳುವುದಿಲ್ಲ, ಒಂದು ಉಪಕಾರವನ್ನು ಮಾಡಪ್ಪ. ಏನು ಉಪಕಾರ ಮಾಡಬೇಕು ಸ್ವಾಮಿ? ಬಳಲಿ ಬಾಯಾರಿ ಕುಳಿತಿಗ ಜನನಿ ಜನಕರಿಗೆ, ನನ್ನ ತಾಯಿ ತಂದೆಗಳು ನೀರಿಗಾಗಿ ಕಾದಿದ್ದಾರೆ, ಈ ಕೈನಲ್ಲಿ ನೀರಿದೆಯಲ್ಲ ಕಮಂಡಲೋದಕ, ಇದು ತಗೊಂಡೋಗಿ ಕೊಟ್ಬಿಡಪ್ಪ ಅವರಿಗೆ. ಸ್ವಾಮಿ ಅವರಿಗೆ ಬಾಯಾರಿಕೆ ಮುಖ್ಯವಾಗಿದೆ, ನಿನ್ನ ಪ್ರಾಣ ಬಿಡೋದು ನಿನಗೆ ಮುಖ್ಯವಾಗಿದೆ. ಇಂತಹ ಸತ್ಪುತ್ರನನ್ನು ಕೊಂದ ನಾನು ಇನ್ಯಾವ ನರಕಕ್ಕೆ ಹೋಗಲಿ ಅಂತ ಕಮಂಡಲ ಕೈಗೆ ತಗೊಂಡ. ಕಮಂಡಲ ಕೈಗೆ ತಗೊಂಡ್ರೆ ಈತ ಅಂತನಯ್ಯ, ಇನ್ನೊಂದು ಉಪಕಾರ ಮಾಡಬೇಕು ನೀನು. ಏನು? ಜಲಪಾನ ಮಾಡುವನಗ ಎನ್ನಮ್ಮನಿಗೆ ಅರುಹದಿರು ತನಯ ನಿನ್ನವನು ಸತ್ತನೆಂದು. ನಮ್ಮಮ್ಮನಿಗೆ ನೀರು ಕುಡಿಯೋವರೆಗೂ ನಿನ್ನ ಮಗ ಸತ್ತೋದ ಅಂತ ಹೇಳ್ಬಾರ್ದು, ಯಾಕೆಂದ್ರೆ ಆಮೇಲೆ ನಮ್ಮಮ್ಮ ನೀರು ಕುಡಿಯಲ್ಲ. ಹಾಗೆ ಆಗ್ಲಪ್ಪ. ಅಯ್ಯ ಈ ಬಾಣ ಬಹಳ ಬಾಧೆ ಮಾಡ್ತಾ ಇದ್ದೆ, ತೆಗೆದು ಬಿಡು. ಎದೆಗೆ ನಾಡಿರುವ ಬಾಣಕ್ಕೆ ಕೈ ಹಾಕಿ ಹೀಗಲುಗಾಡಿಸಿದ. ಕೊರತದಲ್ಲಿ ಕೊರ ಕೊರನೆ ಕೊರೆಯುತ್ತಿದ್ದರೆ ಈ ಹುಡುಗ ಅಮ್ಮ ಅಪ್ಪ ಮಾತೃದೇವೋ ಭವ ಪಿತೃದೇವೋ ಭವ ಅಮ್ಮ ಅಂತ ಪ್ರಾರಂಭ.
ಇಲ್ಲಿ ಕೂತಿದ್ಲಲ್ಲ ಕುರುಡಿ ತಾಯಿ, ಏನಾಯಿತೋ ಏನೋ? ತಂಡವ ತಂದೆ ಕೇಳಿದ, ಯಾಕೆ ಹಾಗಾಡ್ತಿದ್ಯಾ? ಹೋದವನ್ ಮಗ ಬರ್ಲೇ ಇಲ್ವಲ್ರಿ? ಬಹಳ ಹೊತ್ತಾಯ್ತು, ನನ್ ಮಗ ಬರ್ಲಿಲ್ವಲ್ರಿ? ಬರ್ತಾನೆ ತಾಳು. ಜಲಕ್ಕಾಗಿ ಏಸು ದೂರ ಸಾಗಿದನು, ನೀರಿಗಾಗಿ ಎಷ್ಟು ದೂರ ಹೋಗಿದ್ದಾನೇನು ಸ್ವಲ್ಪ? ಅಥವಾ ಅದು 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 ಶಬ್ದ ಎಂದರೆ ತರೆಗೆಲೆಗಳ ಶಬ್ದವಾಯಿತು. ದಶರಥನ ಕಾಲು ಸಪ್ಪಳಕ್ಕೆ ತರೆಗೆಲೆಗಳು ಸರಪರ ಸರಪರನ್ನು ಸದ್ದಾದ್ರೆ ಮಗ ಬಂದ ಅಂತ ಕಂದ. ತಾಂಡವ ತಾಂಡವ ಅಂತಿದ್ದಾರೆ. ದಶರಥ ಕಮಂಡಲವನ್ನು ಹಿಡಿದು ಪ್ರವೇಶ ಮಾಡಿ ನೋಡಿದ, ಇವರಿಬ್ಬರಿಗೂ ಕಣ್ಣಿಲ್ಲ. ಕಣ್ಣಿಲ್ಲದ ಈ ಕುರುಡರಿಗೆ ಕೈಗೋಲಿನಂತಿದ್ದ ಒಬ್ಬನೇ ಒಬ್ಬ ಮಗನನ್ನು ನಾನೇ ಕೊಂದನೆ. ಹೇ ಶಿವ, ಇದೇನು ಮಾಡುವ? ಹತ್ತಿರಕ್ಕೆ ಬಂದು ಆ ಕಮಂಡಲ ತಂದರೆ, ತಾಯಿಯಪ್ಪ ಕೊಡ ಕೊಡ, ಬಾಯಾರಿಗೆ ಆಗ್ತದೆ ಕೊಡಪ್ಪ. ಕಮಂಡಲವನ್ನು ತೆಗೆದು ಗಟಗಟ್ಟನೆ ನೀರನ್ನು ಕುಡಿದ್ಲು. ನೀರು ಕುಡಿದು, ತಾಂಡವ ತಾಂಡವ, ಇಂದು ನೀನು ತಂದ ನೀರಿನಲ್ಲಿ ರುಚಿ ಇಲ್ಲ ಯಾಕೋ ಮಗನೇ. ತಂದೆ ಅಂತಾನೆ ಎಲ್ಲಾದ್ರೂ ಉಂಟೇನೆ? ನನ್ನ ಮಗ ಮುಟ್ಟಿದ ವಿಷವೆಲ್ಲ ಅಮೃತ ನೋಡ್ರಿ, ನಾನು ಪಾನ ಮಾಡಿದ ನಿಜ ಮಗನೇ. ನೀ ತಂದ ಜಲದಲ್ಲಿ ಸವಿಯಿಲ್ಲ ಮಗನೇ. ಸವಿಯಿಲ್ಲ ಎಂದರೆ ನಿನ್ನ ಮನಸ್ಸಿನಲ್ಲಿ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ. ತಾಂಡವ, ಈ ವೃದ್ಧರನ್ನ ಎಷ್ಟು ದಿವಸ ಎತ್ಕೊಂಡು ತಿರುಗೋದು ಅಂತ ಏನಾದ್ರೂ ಅಂದ್ಕೊಂಡಿಯಾ ಮಗನೇ? ಅಪ್ಪ ತಾಂಡವ, ಮಗನೇ ಅಂತ ಮುಟ್ಟಿದರೆ ದಶರಥನ ಭುಜಕೀರ್ತಿಗಳು ತಾಕಿದವನು. ಈತ ಅಂತಾನೆ, ಅಯ್ಯ ತಾವು ಯಾರ ಸ್ವಾಮಿ? ನಮ್ಮ ಮಗ ತಾಂಡವನಲ್ಲ ಅಯ್ಯ, ನಾವು ವೈಶ್ಯ ಮುನಿಗಳಪ್ಪ. ವೈಶ್ಯ ಮುನಿಗಳಾದ ನನ್ನನ್ನು ವೈಶ್ರವಣ ಅಂತಲೂ, ಈಕೆ ಸೀಮಂತಿನಿ ಅಂತಲೂ ಕರೀತಾರೆ. ನನ್ನ ಮಗ ತಾಂಡವ ಬರ್ತಾನೆ, ಸ್ವಲ್ಪ ತಾಳಿ. ತಾಂಡವ ಕಮಂಡಲ ಹಿಡಿದಿರುವ ದಶರಥ ಹೇಳ್ತಾರೆ, ಸ್ವಾಮಿ ನಿಮ್ಮ ಮಗ ಬರೋದಿಲ್ಲ ಸ್ವಾಮಿ. ಹಾ, ನನ್ನ ಮಗ ಬರೋಲ್ವೇ? ಯಾಕೆ 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 ಬರೋಲ್ಲಪ್ಪ? ಬುಳ ಬುಳನೆ ಧ್ವನಿಗೈದದು ಮದಿಸಿದ ಕರಿ ಎಂದು ಭ್ರಮಿಸಿ ನಾನು ತೊಟ್ಟ ಬಿಟ್ಟ ಬಾಣಕ್ಕೆ ನಿಮ್ಮ ಮಗ ಎದೆ ಕೊಟ್ಟು ಅಮ್ಮ ಅಂತ ಪ್ರಾಣ ಬಿಟ್ಟ. ಈ ಪಕ್ಕದಲ್ಲಿ ಕೂತಿದ್ಲಲ್ಲ ತಾಯಿ, ತಾಂಡವ ಅಂತ ಪ್ರಾಣ. ಈ ಶ್ರವಣ ಮುನಿ ಮುಟ್ತಾನೆ, ದೇವಿ ದೇವಿ ನೀನು ನನ್ನನ್ನು ಬಿಟ್ಟೋದ್ಯ ಅಯ್ಯ 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 ಚಕ್ರವರ್ತಿ, ನನ್ನ ಮಗ ಎಲ್ಲಿ ಬಿದ್ದಿದ್ದಾನೋ ಅಲ್ಲಿ ನಮ್ಮಿಬ್ಬರನ್ನು ಸಾಗಿಸ್ಬಿಡಪ್ಪ. ನಾನೊಬ್ಬನೇ ಇರಬೇಕೇ? ಎಲ್ಲವೋ ದಶರಥ ಚಕ್ರವರ್ತಿ, ನಮಗಾಗಿರುವ ಸಂಕಟವನ್ನು ನಿನಗೆ ಹೇಗೆ ಹೇಳಲಿ? ನಿನ್ನನ್ನು ಸುಟ್ಟು ಪೂಜೆ ಮಾಡಿಬಿಡ್ತಿದ್ದೆ, ಆದರೆ ನೀನು ಮಾಡಿದ ಅಪರಾಧವನ್ನ ತಿಳಿದು ಬಂದು ನಮ್ಮಲ್ಲಿ ವಿಚಾರವನ್ನು ಮುಟ್ಟಿಸಿ ಕ್ಷಮೆಯನ್ನು ಯಾಚಿಸಿದ್ರಿಂದ ನಿನಗದನ್ನು ಬಿಟ್ಟಿದ್ದೇನೆ. ಆದರೂ ಶಾಪವನ್ನು ಕೊಡದೆ ನನಗೆ ಸಮಾಧಾನವಿಲ್ಲ. ಕೇಳು, ಮುಂದೊಂದು ಸಮಯದಲ್ಲಿ ನಿನ್ನ ಅವಸಾನ ಕಾಲ ಬಂದಾಗ ನನ್ನ ಅವಸಾನ ಕಾಲದಲ್ಲಿ ನನ್ನ ಮಗ ನನ್ನ ಬಳಿ ಇಲ್ಲದಂತೆ ಹೇಗೆ ಮಾಡಿದೆಯೋ ಹಾಗೆ ನಿನ್ನ ಬಳಿಯಲ್ಲಿ ನಿನ್ನ ಮಕ್ಕಳು ಒಬ್ಬರೂ ಇಲ್ಲದೆ ನಿನಗೆ ಪ್ರಾಣ ಹೊಂದ. ಹಾಗೂ ಈ ಕಥೆಯನ್ನ ದಶರಥ ಹೇಳ್ತಾನೆ, ಕೌಸಲ್ಯ ಅಂದು ಆ ಮುನಿಗಿತ್ತ ಶಾಪ ಎಂದು ಬರುತ್ತಿದೆ. ರಾಮ 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 ಅಂತ ಮೂರ್ಛೆ. ಕೌಸಲ್ಯ ಕೈಕೇರಿ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಕಳೆದಿರುಳು ಇರುಳು ಕಳವದರೊಳಗೆ ಕಳೆಯಿದೆ ಅಯೋಧ್ಯ ನಗರದ ನಿತ ಸುಖ ಭೋಗ ಕಲಶ. ರಾತ್ರಿ ಮರಗಿದ ದಶರಥ ಚಕ್ರವರ್ತಿ ರಾಮ 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 ಎಂದರೆ ದಶರಥ ಚಕ್ರವರ್ತಿಯ ಪ್ರಾಣ ಪಕ್ಷಿಯು ಹಾರಿತು. ಬೆಳಗಾಯಿತಂತೆ. ಆ ಕೌಸಲ್ಯ ಸುಮಿತ್ರೆಯರು ಮುಟ್ಟಿ ಅಯ್ಯೋ ಅಂತ ಚೀರಾಡಿದರು. ಅರಮನೆಯಲ್ಲೆಲ್ಲ ಕಳೆ ಕುಂದಿ ಹೋಯಿತು. ಅರಮನೆಯ ಮೇಲುಗಡೆ ಹಾರಾಡುತ್ತಿದ್ದಂತ ಸೂರ್ಯವಂಶದ ಧ್ವಜವು ಕೆಳಗಿಳಿದು ಹೋಯಿತು. ಎಲ್ಲರೂ ಅಯ್ಯೋ ದಶರಥ ಚಕ್ರವರ್ತಿ ನಮ್ಮನ್ನು ಬಿಟ್ಟು ಹೋದ, ನಮ್ಮನ್ನು ಬಿಟ್ಟು ಹೋದ, ನಮ್ಮನ್ನು ಬಿಟ್ಟು ಹೋದ. ಆ ನಿಂತಿದ್ದಂತ ಕೈಕೆ ಮಂದರೇ, ನಿನಗೀಗ ಸಂತೋಷವಾಯಿತೇನೆ. ಯಾವಾಗ ದಶರಥ ಚಕ್ರವರ್ತಿ ಪ್ರಾಣವನ್ನು ಕಳೆದ ಎಂದ ಕೂಡಲೇ ವಸಿಷ್ಠರು ಬಂದಿದ್ದಾರೆ. ನಾರಾಯಣ ನಾರಾಯಣ. ಯಾರಲ್ಲಿ? ಮಗನಾಗಿರ್ತಕ್ಕಂಥ ಭರತನಿಲ್ಲ, ರಾಮನೂ ಇಲ್ಲ,
ರಾಮ ಲಕ್ಷ್ಮಣರಿಲ್ಲ, ಭರತ ಶತ್ರುಘ್ನರಿಲ್ಲ, ಒಬ್ಬ ಮಕ್ಕಳು ಇಲ್ಲದ ಸಮಯದಲ್ಲಿ ಚಕ್ರವರ್ತಿ ಪ್ರಾಣವನ್ನು ಬಿಟ್ಟನಲ್ಲ. ಎಣ್ಣೆಯ ಕಡವನ್ನು ತೆಗೆದುಕೊಂಡು ಬನ್ನಿ. ಎಣ್ಣೆಯ ಕೊಪ್ಪರಿಕೆಯಲ್ಲಿ ದಶರಥನ ದೇಹವನ್ನು ಇಟ್ಟಿದ್ದಾರೆ. ಸೇವಕರನ್ನು ಕರೆದ ಬನ್ನಿ ಇಲ್ಲಿ. ಏನು ಬೇಗ ಹೋಗಿ ಭರತನಿಗೆ ಈ ಸಮಾಚಾರವನ್ನು ಮುಟ್ಟಿಸಿ. ಏನಂತ ಹೇಳಬೇಕು? ಗುರುಗಳಾದ ವಸಿಷ್ಠರು ಅತಿ ಜಾಗೃತಿಯಾಗಿ ನಿಮ್ಮನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ ಅಂತ ಕರ್ಕೊಂಬನ್ನಿ. ಅವರಿಗೆ ಈ ಸಮಾಚಾರವನ್ನು ತಿಳಿಸಬಾರದು. ಏನು ಕೇಳಿದರು? ಗುರುಗಳು ನಿಮ್ಮನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ, ಅಷ್ಟು ಹೇಳಿ ಬನ್ನಿ. ವೇಗವಾಗಿ ಹೋಗ್ತಕ್ಕಂತ ಸೇವಕರ ನಮಸ್ಕಾರವನ್ನು ಮಾಡಿದರಂತೆ. ಕುದುರೆಯನ್ನು ಹತ್ತಿದರು, ದಡ ದಡ ದಡದನ್ನು ಬರುತ್ತಿದ್ದಾರೆ. ಇಲ್ಲಿ ಭರತ ಮಲಗಿದ್ದರೆ ಇದ್ದಕ್ಕಿದ್ದ ಹಾಗೆ ಜಾರಿ ಮಂಚದಿಂದ ಢಮ್ಮನ ಕೆಳಗೆ ಶತ್ರುಘ್ನ ಬಂದ. ಅಣ್ಣ ಏನಾಯ್ತಣ್ಣ? ತಮ್ಮ, ಏನು ಭಯಂಕರವಾದ ಸ್ವಪ್ನ ಕಂಡೆ ಕಣ? ಆ ಸ್ವಪ್ನದಲ್ಲಿ ನಮ್ಮ ತಂದೆಯಾದ ದಶರಥ ಚಕ್ರವರ್ತಿ ಕೆಂಪು ವಸ್ತ್ರವನ್ನು ಧರಿಸಿ ಕೆಂಪು ಪುಷ್ಪಗಳನ್ನು ಧರಿಸಿಕೊಂಡು ನನ್ನ ಕಣ್ಣೆದುರಿಗೆ ಯಾವುದೋ ದಿಕ್ಕಿಗೆ ಪ್ರಯಾಣ ಮಾಡುವಂತಾಯ್ತು ಕಣಪ್ಪ. ಏನಾಯ್ತು ಕಣ್ಣಲ್ಲೋ? ತಮ್ಮ ಅಂತಾನೆ, ಅಣ್ಣ ಅವೆಲ್ಲ ಏನೂ ಇಲ್ಲ, ಸುಮ್ಮನೆ. ರಾಮ ಎಲ್ಲಿರ್ತಾನೋ ಅಲ್ಲಿ ಅಮಂಗಳ ಇಲ್ಲ ಕಣೋ. ಅಣ್ಣ ಎಂಥ ನಂಬಿಕೆ! ರಾಮ ಎಲ್ಲಿರ್ತಾನೆ ಅಲ್ಲಿ ಅಮಂಗಳವೇ ಇಲ್ಲ. ಆದ್ದರಿಂದ ನಮ್ಮಣ್ಣ ರಾಮನಿದ್ದಾನೆ, ಎಲ್ಲ ಮಂಗಳವಾಗಿ ಇರುತ್ತೆ, ಸುಮ್ಮನೆ ಇರು. ಹಾಗಂತಿರೋದ್ರೊಳಗಾಗಿ ಕಳೆದು ಇರುಳು ಬೆಳಗಾಗುವ ನರಳು ಬಹುವಿಧದ ಆಯಾಸದಲ್ಲಿ ಭಾವಿಸಿದ ಸೇವಕನು. ದೇಶ ದೇಶಗಳನ್ನೆಲ್ಲ ಬಹಳ ಪ್ರಯಾಸದಿಂದ ಸುತ್ತಾಡಿ ಬಂದಿರತಕ್ಕಂಥ ಸೇವಕರು ಆ ವಸಿಷ್ಠರು ಕೊಟ್ಟಿದ್ದಂಥ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿ ನಮಸ್ಕಾರ ಮಾಡಿದರು. ಭರತ ಕೇಳಿದ, ಏನು? ಗುರುಗಳಾಗಿರ್ತಕ್ಕಂಥ ವಿಶ್ವಾಮಿತ್ರ ಮಹಾನುಭಾವರಾದ ವಸಿಷ್ಠರು ನಿಮ್ಮನ್ನು ಬೇಗ ಕರ್ಕೊಂಬ ಅಂತ ಹೇಳಿದ. ಭರತನಿಗೆ ಅನುಮಾನ, ಅಯ್ಯ ಊರಿನಲ್ಲೆಲ್ಲರೂ ಕ್ಷೇಮವೇ? ಸ್ವಾಮಿ ಎಲ್ಲ ಕ್ಷೇಮ, ನಿಮ್ಮನ್ನು ಕರ್ಕೊಂಬ ಅಂತ ಹೇಳಿದ್ದಾರೆ. ಅಯ್ಯ ನಮ್ಮ ತಂದೆ ಆರೋಗ್ಯವಾಗಿದ್ದಾನ? ನಮ್ಮಣ್ಣ ರಾಮ ಕ್ಷೇಮವಾಗಿದ್ದಾನ? ಸ್ವಾಮಿ ಗುರುಗಳು ಹೇಳಿದ್ದಾರೆ ನೀವು ಯಾರ್ಯಾರನ್ನು ಕೇಳ್ತೀರೋ ಅವರೆಲ್ಲ ಕ್ಷೇಮವಾಗಿದ್ದಾರೆ, ದಯವಿಟ್ಟು ಬರಬೇಕಂತೆ ಬೇಗ. ಮಹಾನುಭಾವನಾದ ಭರತ ಕೂಡಲೇ ಹೊರಟರಂತೆ. ಹೊರಟು ಬರ್ತಾ ಬರ್ತಾ ತಮ್ಮನಿಗೆ ಹೇಳ್ತಾನೆ, ತೋರುತ್ತಿಗುದು ದುಷ್ಯ